People of God, we welcome you this morning to join the online service on the Sunday. Deva janare ee beligina samayadalli banuvarada online aaradhanege nimmana swagatisteve. We thank God for this opportunity to get connected with each of you through this online service. Ee online aaradhane moolaka nimmobbobbarige samparkavannu ittukolluva ಕೃಪೆಯನ್ನು ತೋರಿದ ದೇವರಿಗೆ ಸ್ತೋತ್ರ ಎಲ್ಲರೆಯೂ ಇದರ ಮೂಲಕ ಪಾರ್ಪದಲ್ಲಿ ಎಂಗಳಿಗೆ ಸಂತೋಷ ನಿಮ್ಮೆಲ್ಲರನ್ನ ಇದರ ಮೂಲಕ ನೋಡುವುದು ಬಹಳ ಸಂತೋಷ ಮೇ ದಿ ಲಾರ್ಡ್ ಬ್ಲೆಸ್ ಅಸ್ ಟುಗೆದರ್ ಆಸ್ ವಿ ಟೇಕ್ ಪಾರ್ಟ್ ಇನ್ ದಿ ಸರ್ವಿಸ್ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಾಗ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಓಕೆ ವಿ ಆರ್ ಗೋಯಿಂಗ್ ಟು ರೀಡ್ ಸಾಮ್ 91 ಆಸ್ ವಿ ಸ್ಟಾರ್ಟ್ ದಿ ಸರ್ವಿಸ್ ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆಯೇ ನಾವು ಕೀರ್ತನೆ 91 ನಾವು ಓದೋಣ ಸಂಗೀತ 91 ಎಡೆದು ವೈತುಕೊಳ್ಳಲ ಕೀರ್ತನೆ 91 ತೆಗೆದಿಟ್ಟುಕೊಳ್ಳೋಣ ಮಾರಿ ಮಾರಿ ವಾಸಿಕಲ ಉತ್ತರ ಪ್ರತ್ಯುತ್ತರವಾಗಿ ನಾವು ಓದೋಣ ಉನ್ನದಮಾನವರಿನ ಮರವಿಲ ಇರುಕರವನ್ ಸರ್ವವಲ್ಲವರുടെ ನೆಲೆಯಲ್ಲಿ ತಂಗುವಾನ್ ನಾನು ಯೆಹೋವನಿಗೆ ನೀನೇ ನನ್ನ ಶರಣನು ನನ್ನ ದುರ್ಗವು ನಾನು ಭರವಸೆ ಬಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು ಅವರು ಉನ್ನೈ ವೇಡನுடைய ಕಣ್ಣಿಕ್ಕೂ ಪಾಳಾಕ್ಕೂ ಕೊಳ್ಳೆ ನೋಯ್ಕೂ ತಪ್ಪುವಿಪಾರ್ ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹೊದಗಿಸುವನು ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ ಆತನ ಸತ್ಯತೆಯೇ ನಿನಗೆ ಕೇಡಿಯವು ಗುರಾಣಿಯೂ ಆಗಿದೆ ಇರವಿಲ್ ಉಂಡಾಗುಂ ಭಯಂಕರತಕ್ಕೂ ಪಗಲಿಲ್ ಪರಕ್ಕೂ ಅಂಬುಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜು ಕಾರಣವಿಲ್ಲ ಉನ್ ಪಕ್ಕತ್ತಿಲ್ 1000 ಪೇರೂ ಉನ್ ವಲದುಪುರತ್ತಿಲ್ 10000 ಪೇರೂ ಬಿಳುಂದಾಲೂ ಅದು ಉನ್ನೇ ಅಣುಗಾದು ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿ ದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವಿಯಷ್ಟೇ ಎನಕ್ಕೆ ಅಡೆಕಲಮಾಯಿರುಕರ ಉನ್ನತಮಾನ ಕರ್ತರೆ ಉನಕ್ಕೆ ತಾಬರಮಾಗ ಕೊಂಡಾಯ್ ಯಾವ ಕೇಡು ನಿನಗೆ ಸಂಭವಿಸದು ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು उन वळिगळिलेल्लाम उन्ने काक्कुम्बडि उनक्काग तम्मुडैय तूदर्गळुक्कु कट्टळैयिडुवार निन्न कालु कल्लिगे तगलदंते अवरु निन्ननु कैगळल्लि एत्तिकोळ्ळुवरु सिंहत्तिन मेलुम विरियन पांबिन मेलुम नी नडंदु बालसिंहत्तैयुम वळुसर्पत्तैयुम मिदित्तु पोडुवाय अवनु नन्नल्लि आसक्तनागिरुवुदरिंद अवननु रक्षिसुवेनु नन्न नामवन्नु अरितवनागिरुवुदरिंद अवननु उद्धरिसुवेनु कडैसि रेंडु वचनंगळै नावेल्लरु सेर्ंदु वासिक्कलाम कडैय एरडु वचनगळन्नु नावेल्लरु ओट्टागि सेरि ओदोण ಅವನು ನನಗೆ ಮೊರೆಯಿಡುವಾಗ ಸದುತ್ತರವು ದಯ ಪಾಲಿಸುವೆನು ಇಕ್ಕಟ್ಟಿನಲ್ಲಿ ಅತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಹಾಲೆಲೂಯಾ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ದೇವರಿಗೆ ಸ್ತೋತ್ರ ಎಲ್ಲ ಪಕ್ಕತಲೇ ಒಂದು ಅನ್ಸರ್ಟನಿಟಿ ಇರುಕರೆ ಒಂದು ಸೂಳ್ನಲೈಲೆ கர்த்தருடைய வார்த்தை நம்மை தைரியப்படுத்துகிறது திடப்படுத்துகிறது in midst of all uncertainties that we face God's word is our encouragement எல்லா கடைகளிலும் நமக்கு ஒரு பயவன திகிலன உட்டிசுவಂತ ಸಮಯದಲ್ಲಿ தேவர வாக்கியವು ನಮ್ಮನ್ನ ಪ್ರೋತ್ಸಾಹಪಡಿಸುವಂತದಾಗಿದೆ okay let's take this time to worship the lord ಈ ಸಮಯವನ್ನ ದೇವರನ್ನ ಆರಾಧಿಸುವುದಕ್ಕಾಗಿ ನಾವು ತೆಗೆದುಕೊಳ್ಳೋಣ ಇದು ஒரு ಸಂದರ್ಭ ನಮ್ಮ வீடுகளில இருந்தாலும் இந்த ஆராதனையிலே நீங்க முழு மனதோடு பங்கெடுத்து நீங்கள் இருக்கிற உங்கள் வீட்டை ஒரு ஜெப வீடாய் ஆராதனை வீடாய் நீங்கள் மாற்றிவிட முடியும் you can turn your house as a house of worship house of prayer as you take part wholeheartedly in this worship ಇದೊಂದು ಸಂದರ್ಭ ನಮಗೆ ಹೊದಗಿ ಬಂದಿದೆ ನೀವು ಇರುವ ಮನೆ ಮನೆಗಳಲ್ಲಿ ನೀವು ಇರುವ ಸ್ಥಳಗಳಲ್ಲಿಯೇ ಪೂರ್ಣ ಹೃದಯದಿಂದ ದೇವರನ್ನ ಆರಾಧಿಸುವುದಕ್ಕಾಗಿ let's join the team now ಈಗ ನಾವು ತಂಡದೊಂದಿಗೆ ಸೇರಿಕೊಳ್ಳುವ over to the worship team now ಈಗ ಆರಾಧನೆಯ ತಂಡದವರಿಗೆ ಎಲ್ಲರೂ ಒಟ್ಟಾಗಿ ಸೇರಿ ಈ ಸಮಯದಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವ ಆತನ ಹೆಸರುಗಳನ್ನು ಹೇಳುವಾಗ ನಮ್ಮ ಜೀವಿತದಲ್ಲಿ ಆತನು ಯಾರಾಗಿ ಇದ್ದಾರೆ ಎಂದು ನಾವು ಅದನ್ನು ಅನುಭವಿಸುವುದಕ್ಕೆ ಸಾಧ್ಯ ಈ ಸಮಯದಲ್ಲಿ ದೇವರ ಹೆಸರುಗಳನ್ನು ಹೇಳುತ್ತಾ ಈ ಸಮಯದಲ್ಲಿ ದೇವರನ್ನ ಆರಾಧಿಸುವ ಬನ್ನಿ ಎಲ್ಲರೂ ಒಟ್ಟಾಗಿ ಸೇರಿ ದೇವರನ್ನ ಆರಾಧಿಸುವ
Yahweh, Yahweh,
Yesuwe. Amen. Hallelujah. ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ನೋಡುವ ದೇವರಾಗಿದ್ದಾರೆ. ನನ್ನನ್ನು ಕಾಣುವವನೇ ನಿಮ್ಮನ್ನು ಆರಾಧಿಸುತ್ತೇವೆ ಎಂದು ಹೇಳುವ ಎಲ್ಲರೂ ಈ ಸಮಯದಲ್ಲಿ ಹೃದಯದ ಅಂತರ ಆಳದಿಂದ ಆತನಿಗೆ ವಂದನೆ ಸಲ್ಲಿಸುವ. ಹಾಲಲೂಯಾ ಅಪ್ಪ, ನಿಮಗೆ ವಂದನೆ ಅಪ್ಪ. ಅಪ್ಪ ಒಮ್ಮೆ ಆರಾಧಿಕರು ಮಾಡೋರ ಪಾರ್ತು ಚೊಲ್ಲಲಾಮ. ನೀರನ್ ಬೆಲ್ಲನಾಂಡೋರೆ, ನೀರನ್ ಖೇಡಹಮಾ ನೀರ್. ಓ ನನ್ನ ಕೇಟ್ಯವಾದವನೇ ನಿಮಗೆ ಸ್ತೋತ್ರ. ನನ್ನ ಗುರಾಣಿಯೇ ನಿಮಗೆ ಸ್ತೋತ್ರ. ಈ ಒಂದು ದಿವಸಗಳಲ್ಲಿ ಆತನೇ ನಮ್ಮ ಗುರಾಣಿಯು, ಆತನೇ ನಮ್ಮ ಖೇಡ್ಯವೂ ಆಗಿರುವಾಗ ಎಲ್ಲ ವಿಧವಾದ ಓ ನಾಶದಿಂದ ನಮ್ಮನ್ನ ತಪ್ಪಿಸುವ ಆತನು ಹಾಡುವ ಬನ್ನಿ. ಥ್ಯಾಂಕ್ ಯು ಜೀಸಸ್. சகாயம் பெற்றேன், உதவி பெற்றேன், பாடி உம்மை துதிப்பேன். சகாயம் பெற்றேன், உதவி பெற்றேன், பாடி உம்மை துதிப்பேன். உம்மை போற்றுவேன், உம்மை உயர்த்துவேன், உம்மை வாழ்த்துவேன், உம்மை ஆராதிப்பேன். உம்மை போற்றுவேன், உம்மை உயர்த்துவேன், உம்மை பாடுவேன், மைக்கு பாத்திரே துதிகரமாகி மைக்கு பாத்திரே சுராஜானிரே. என் விண்ணப்பத்தின் சத்தத்தை கேட்டவரே நன்றி நன்றி ஐயா சொல்லுவோமா. விண்ணப்பத்தின் சத்தத்தை கேட்டவரே நன்றி நன்றி ஐயா. விடுவித்து என்னை மீட்டவரே நன்றி நன்றி ஐயா. விடுவித்து என்னை மீட்டவரே நன்றி நன்றி ஐயா. சகாயம் பெற்றேன், உதவி பெற்றேன், பாடி உம்மை துதிப்பேன். சகாயம் பெற்றேன், உதவி பெற்றேன், பாடி உம்மை துதிப்பேன். உம்மை போற்றுவேன், உம்மை உயர்த்துவேன், உம்மை பாடுவேன், உம்மை ஆராதிப்பேன். உம்மை போற்றுவேன், உம்மை உயர்த்துவேன், உம்மை பாடுவேன், உம்மை ஆராதிப்பேன். துதிகரமாகி வைக்கு பாத்திர ஏசு ராஜானிரே. துதிகரமாகி வைக்கு பாத்திர ஆசீர்வாதித்தவரே நன்றி நன்றி ஐயா. என்னை ரட்சித்து ஆசீர்வாதித்தவரே நன்றி நன்றி ஐயா. போஷித்து என்னை உயர்த்தினீரே நன்றி நன்றி ஐயா. போஷித்து என்னை உயர்த்தினீரே நன்றி நன்றி ஐயா. பெற்றேன், பாடி உம்மை துதிப்பேன். சகாயம் பெற்றேன், உதவி பெற்றேன், பாடி உம்மை துதிப்பேன். உம்மை போற்றுவேன், உம்மை உயர்த்துவேன், உம்மை பாடுவேன், உம்மை ஆராதிப்பேன். உம்மை போற்றுவேன், உம்மை உயர்த்துவேன், உம்மை பாடுவேன், உம்மை ஆராதிப்பேன். மகிமைக்கு பாத்திரர் ஏசு ராஜானிரே. துதிகன மகிமைக்கு பாத்திரர் ஏசு ராஜானிரே. உம்மை போற்றுவேன், உம்மை உயர்த்துவேன், உம்மை பாடுவேன், உம்மை ஆராதிப்பேன். ஏசுவே உம்மை பாடுவேன், உம்மை ஆராதிப்பேன்.
உம்மை பாடுவேன் உம்மை ஆராதிப்பேன் துதி கனமாக்கி மகிமைக்கு பாத்திர இயேசு ராஜாயிரே எங்கள் துதி கனமாக்கி மகிமைக்கு பாத்திர இயேசு ராஜாயிரே ದೇವರು ನಮ್ಮನ್ನ ಅಭಿಷೇಕ ಮಾಡಿರುವುದು ಎಲ್ಲ ವಿಧವಾದ ಬಂಧನಗಳನ್ನ ಓ ಜನರ ಜೀವಿತದಲ್ಲೂ ಮತ್ತೆ ನಮ್ಮ ಜೀವಿತದಲ್ಲೂ ಇರುವ ಎಲ್ಲ ಬಂಧನಗಳನ್ನ ಮುರಿಯುವುದಕ್ಕೆ ಓ ಮತ್ತೆ ಯಾರೆಲ್ಲ ಗಾಯಗೊಂಡಿದ್ದಾರೋ ಅವರ ನೋವುಗಳನ್ನ ಓ ನಮ್ಮ ಬಾಯಿ ಮಾತಿನಿಂದ ಅಭಿಷೇಕವನ್ನ ಓ ಅದಕ್ಕಾಗಿ ದೇವರು ಅಭಿಷೇಕವನ್ನ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಹೇಳುವ ಓ ಅಭಿಷೇಕ ನನ್ನ ತಲೆ ಮೇಲೆ ಯಾಕೆಂದ್ರೆ ಎಲ್ಲರಿಗೂ ಬಿಡುಗಡೆ ಹೇಳುವುದಕ್ಕಾಗಿ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ ಈ ಹಾಡನ್ನು ಹಾಡಿ ಲೆಟ್ಸ್ ಕನ್ಫೆಸ್ ದಿಸ್ ಮಾರ್ನಿಂಗ್ ದಟ್ ಐ ಹ್ಯಾವ್ ದ ಅನಾಯಿಂಟಿಂಗ್ ಟು ಹೀಲ್ ದ ಬ್ರೋಕನ್ ಹಾರ್ಟ್ ಓ ಟು ಡೆಲಿವರ್ ದ ಪೀಪಲ್ ಹೂ ಆರ್ ಇನ್ ಪ್ರಿಸನ್ ಆ್ಯಂಡ್ ಐ ಆಮ್ ಅನಾಯಿಂಟೆಡ್ ಟು ಪ್ರೊಕ್ಲೈಮ್ ದ ಗುಡ್ ನ್ಯೂಸ್ ಆಫ್ ಗಾಡ್ ಕಮ್ ಆನ್ ಚರ್ಚ್ ಲೆಟ್ಸ್ ವರ್ಷಿಪ್ ಗಾಡ್ ಲೆಟ್ಸ್ ಕನ್ಫೆಸ್ ದಿಸ್ ಮಾರ್ನಿಂಗ್ ಆತ್ಮನು ನನ್ನೊಳಗೆ ಸಾರುವೆನು ಸುವಾರ್ತೆಯನ್ನು ನೀನರಲ್ಲ ಎಲ್ಲರಿಗೂ ಸಾರುವೆನು ಸುವಾರ್ತೆಯನ್ನು ನೀನರಲ್ಲ ಎಲ್ಲರಿಗೂ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಹೃದಯದಲ್ಲಿ ನೊಂದವರು ಏರಳೇರಳವು ಹೃದಯದಲ್ಲಿ ನೊಂದವರು ಏರಳೇರಳವು ಕಾಯಕಟ್ಟುವೆ ಯೇಸುವಿನ ನಾಮದಲ್ಲಿ ಕಾಯಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಬಿಡುಗಡೆಯು ದೊರಕಬೇಕು ಸೆರೆಯಾದ ಸರ್ವರಿಗೂ ಬಿಡುಗಡೆಯು ದೊರಕಬೇಕು ಸೆರೆಯಾದ ಸರ್ವರಿಗೂ ಬಂಧನಗಳ ಬಿಚ್ಚಬೇಕು ಹಾಕಬೇಕು ಹೇಳುವ ಬಂಧನಗಳ ಬಿಚ್ಚಬೇಕು ಹೊಡೆದು ಹಾಕಬೇಕು ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ
ಸಮಯದಲ್ಲಿ ದೊರಕಬೇಕು ಸೆರೆಯಾದ ಸರ್ವರಿಗೂ ಓ ಎಲ್ಲರೂ ಹೇಳುವ ದೇವರೇ ನಮ್ಮ ದೇಶದಲ್ಲಿ ಅನೇಕರಿಗೆ ಬಿಡುಗಡೆ ಬೇಕಪ್ಪ ಓ ನಮ್ಮನ್ನ ಉಪಯೋಗಿಸಿರಿ ಸಭೆಯನ್ನು ಉಪಯೋಗಿಸಿರಿ ಓ ನಮ್ಮನ್ನ ಅಭಿಷೇಕ ಮಾಡಿದವನೇ ಲಾರ್ಡ್ ಹೆಲ್ಪ್ ಅಸ್ ಟು ಬಿ ದ ಕ್ಯಾರಿಯರ್ಸ್ ಆಫ್ ಯುವರ್ ಅನಾಯಿಂಟಿಂಗ್ ಓ ಗಾಡ್ ಶಾಲ್ ವಿ ಕನ್ಫೆಸ್ ದೊರಕಬೇಕು ಸೆರೆಯಾದ ಸರ್ವರಿಗೂ ಬಿಡುಗಡೆಯು ದೊರಕಬೇಕು ಸೆರೆಯಾದ ಸರ್ವರಿಗೂ ಬಂಧನಗಳು ಬಿಚ್ಚಬೇಕು ಒಡೆದು ಹಾಕಬೇಕು ಬಂಧನಗಳ ಬಿಚ್ಚಬೇಕು ಒಡೆದು ಹಾಕಬೇಕು ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮರು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮರು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮರು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮರು ಕ್ರಿಸ್ತನು ನಮ್ಮನ್ನ ನೋಡಿ ಹೇಳುವ ಒಂದು ಕಾರ್ಯ ದೇವರು ನಮ್ಮನ್ನ ಬಯಸುವ ಒಂದು ಕಾರ್ಯ ಆತನನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ಆತನನ್ನು ಪ್ರೀತಿಸುವುದನ್ನ ದೇವರು ನಮ್ಮ ಹತ್ರ ಎದುರು ನೋಡುತ್ತಾ ಇದ್ದಾರೆ ಈ ಸಮಯದಲ್ಲಿ ದೇವರನ್ನ ನೋಡಿ ಹೇಳುವ ದೇವರೇ ನಿಮ್ಮನ್ನು ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸುತ್ತೇವೆ ಅಪ್ಪ ಹೇಳುವ ಅಲ್ಲಿ
ಲೋಕದಲ್ಲಿರುವ ತಂದೆಯೇ, ನಾವೀಗ ಹಾಡಿದ ಪ್ರಕಾರ ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ನಿಮ್ಮನ್ನು ಪ್ರೀತಿಸುತ್ತೇವೆ ಅಪ್ಪ. ಬರೀ ನಮ್ಮ ಮಾತಿನಲ್ಲಿ ಮಾತ್ರವಿಲ್ಲದೆ, ನಮ್ಮ ಹಾಡಿನಲ್ಲಿ ಮಾತ್ರವಿಲ್ಲದೆ, ನಮ್ಮ ಪ್ರತಿ ದಿವಸದ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸುವುದಕ್ಕೆ, ದೇವರೇ ನಿಮಗೆ ಮುಖ್ಯತ್ವವನ್ನ ಕೊಡುವುದಕ್ಕೆ ನಮ್ಮನೆ ಒಪ್ಪಿಸಿ ಕೊಡುತ್ತೇವೆ. ವಿ ಲವ್ ಯು ಲಾರ್ಡ್, ವಿ ಲವ್ ಯು, ವಿ ಗಿವ್ ಯು ಗ್ಲೋರಿ. ಯಾರೆಲ್ಲ ಈ ಒಂದು ಆರಾಧನೆ ಸಮಯದಲ್ಲಿ ನಿಮ್ಮಿಂದ ಒಂದು ಸ್ಪರ್ಶಕ್ಕಾಗಿ ಯಾರೆಲ್ಲ ಬಯಸುತ್ತಾ ಇದ್ದಾರೋ, ಓ ಯಾರೆಲ್ಲ ಕಣ್ಣೀರಿಂದ ನಿಮ್ಮ ಬಳಿಗೆ ಮೊರೆ ಇಡುತ್ತಾ ಇದ್ದಾರೋ, ಒಂದು ವೇಳೆ ನೋವಲ್ಲಿ ಇರಬಹುದು, ಒಂದು ವೇಳೆ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು, ಒಂದು ವೇಳೆ ಆರೋಗ್ಯದ ಕೊರತೆ ಇರಬಹುದು, ಈ ಸಮಯದಲ್ಲಿ ಪ್ರತಿಯೊಬ್ಬರನ್ನ ಸ್ಪರ್ಶಿಸಬೇಕೆಂದು ಪ್ರಾರ್ಥನೆ ಮಾಡುತ್ತೇವೆ. We speak healing, oh God. We speak healing in your name. Let every skin disease be healed right now in Jesus' name. Every skin disease, we speak God's power over you. ಶಿಲುಬೆಯಲ್ಲಿ ನೀವು ನಮಗಾಗಿ ಚಡಿಯಲ್ಪಟ್ಟು ನಾವು ಸೌಖ್ಯತೆಯಿಂದ ಇರುವುದಕ್ಕಾಗಿ, ಆರೋಗ್ಯವನ್ನು ನಾವು ಅನುಭವಿಸುವುದಕ್ಕೆ ನೀವು ಜಜ್ಜಲ್ಪಟ್ಟಿದ್ದೀರಾ. ಆ ಆರೋಗ್ಯವನ್ನು ನಾವು ಈ ಸಮಯದಲ್ಲಿ ಇದನ್ನ ನೋಡುತ್ತಾ ಇರುವವರಿಗೆ ಓ ನಾವು ಹೇಳುತ್ತಾ ಇದ್ದೀವಿ,
We thank you for your healing power, O God. Nimage ella vandaneyanna sallisi nimmanu aaradhisutteve nammulle thandeye. Amen. 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 So we will take a few minutes to pray for our country, for our people in this nation. Namma deshakkagiyu namma deshadalliruva janarigagi prarthane madlike kelavu nimishagalanna naavu tegedukollona. That's all of our ministry, ministry of prayer for our own people, for our own nation. ನಮ್ಮ ಪೂರ್ತಿ ಪ್ರಾರ್ಥನಾ ಸೇವೆ ನಮ್ಮ ದೇಶಕ್ಕೂ ನಮ್ಮ ದೇಶದ ಜನರಿಗೂ. We are going to unite our hearts together wherever we are. We are going to call upon the name of Jesus and we are going to pray unto our Father God and he is going to hear and answer our prayers. ನಾವೆಲ್ಲೆಲ್ಲಿದ್ದೇವೋ ಅಲ್ಲಿಯೇ ನಾವೆಲ್ಲರೂ ಪೂರ್ಣ ಹೃದಯದಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರಿಗೆ ಒಟ್ಟಾಗಿ ಸೇರಿ ನಾವು ಮೊರೆ ಇಡೋಣ. Come on, let's pray together. ಬನ್ನಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. Gracious Father, we come to the throne of grace to gather with one mind and one accord and so God namma krupa purnanada devare naavu eka manasinindalu ommanasinindalu ninna krupaya simhasanada balige naavu barutteve. Father, as we pray, Lord, we bring our nation before you, our people before you. We pray that God would touch our country, touch our people, oh God, bless them. ದೇವರೇ ನಾವು ಪ್ರಾರ್ಥಿಸುವಂತ ಈ ಸಮಯದಲ್ಲಿ ನಮ್ಮ ದೇಶವನ್ನು ನಮ್ಮ ದೇಶದ ಜನರನ್ನು ನಿನ್ನ ಮುಂದೆ ತರುತ್ತೇವೆ. ನಮ್ಮ ದೇಶವನ್ನು ಸ್ಪರ್ಶಿಸು, ನಮ್ಮ ದೇಶದ ಜನರುಗಳನ್ನು ಸ್ಪರ್ಶಿಸಿ ನೀನು ಆಶೀರ್ವದಿಸು. We pray that our God graciously open the eyes of our people to know the way of salvation, that they would be saved. ದೇವರೇ ನಾವು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಜನರು ರಕ್ಷಣೆಯನ್ನು ಹೊಂದುವುದಕ್ಕಾಗಿ ರಕ್ಷಣೆಯ ಮಾರ್ಗವನ್ನು ಅರಿತುಕೊಳ್ಳಲು ಅವರ ಮನೋ ನೇತ್ರಗಳನ್ನು ಕೃಪೆಯಿಂದ ನೀನು ತೆರೆಯ ಮಾಡು. Heal our country, oh God. Devare nama deshavanna swastha padisu. You are the answer for all the problems we believe and we cry out unto you, oh God. Touch our people, bring them out of the clutches of the evil one and heal this nation. Devare naavu nambutteve iruva sakala samasyegalige neene uttaravagidya. Namma janaragalanna sasparshisi avargalige bekada swasthatheyanna neenu anugrahisu. Even the clutches of this COVID-19, Lord, we pray this would come to an end in the name of Jesus. Devare ee COVID-19 ee hiditakkagi naavu prarthane maartteve. Ee ondu vairanige ondu antya vagali embudagi naavu prarthane maartevappa. We pray for God's people all across Karnataka and India. Devare Bharata mattu Karnataka dalliruva ella deva janarigagi naavu prarthisutteve. Revive your people, pour out your spirit upon the churches, let there be mighty outpouring of the Holy Spirit everywhere over the congregation of your own. ದೇವರೆ ನಿನ್ನ ಜನರನ್ನು ಚೈತನ್ಯಗೊಳಿಸು, ನಿನ್ನ ಜನರನ್ನ ಪುನಶ್ಚೇತನಗೊಳಿಸು. ಎಲ್ಲಾ ಸಭೆಗಳ ಮೇಲೆ, ಎಲ್ಲಾ ಜನರ ಮೇಲೆ ನಿನ್ನ ಆತ್ಮದ ಸುರಿಮಳೆಯನ್ನು ನೀನು ಸುರಿಸು. Let your people rejoice in you, O God, we pray. ದೇವರೆ ನಿನ್ನ ಜನರು ನಿನ್ನಲ್ಲಿ ಆನಂದಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. Turn the hearts of the people towards our God. ದೇವರೆ ನಮ್ಮ ದೇವರ ಕಡೆಗೆ ಜನರ ಹೃದಯಗಳನ್ನು ನೀನು ತಿರುಗಿಸು. Mighty work of the Holy Spirit in the lives of God's people. Deva janarugala jeevitadalli pavitraatmana maha chalane kaanalpadalappa. Thank you, Lord, for hearing our prayers. Devare nama prarthanegalanna neenu kelidakkagi krutagnate. Even as we are going to meditate upon your word, we look to you that you would open up the scriptures and you would speak to us so that our hearts would be put into flame of fire for God. Devare ninna vakyada dhyanada samayakkagi naavu prarthane maartteve. Ninna vakyagalu tereyalpattu nammondige benkiya uriya anubavadondige maatanadali embudagi naavu kelutevappa. Speak to each one of us and minister to each one of us through your word. Ninna vakyada moolaka nammobobbarindige maatanadu mattu nammobobbarigu neenu seve maadappa. In Jesus name we pray. Yesuvina naamadalli naavu prarthisutteve. Amen. 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 Let's get into the word of God right now. Now iga devara vakyavana kelalu hogona. Today the particular verse that we are going to take for our meditation is from Romans chapter 12 verse 11.
ಈ ದಿನದ ದೇವರ ವಾಕ್ಯಕ್ಕಾಗಿ ನಾವು ಧ್ಯಾನಿಸಲು ತೆಗೆದುಕೊಳ್ಳುವಂತ ನಿರ್ದಿಷ್ಟವಾದ ವಚನ ರೋಮಾ 12ನೇ ಅಧ್ಯಾಯ 11ನೇ ವಚನ Romans 12:11 ರೋಮಾ 12:11 Never lagging behind in diligence, aglow in the spirit, enthusiastically serving the Lord. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. Listen to this word. ಈ ವಾಕ್ಯವನ್ನ ಗಮನಿಸಿರಿ. Not lagging in diligence. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರಬೇಡ್ರಿ. Fervent in spirit. ಆಸಕ್ತ ಚಿತ್ತರಾಗಿರಿ. And serving the Lord or enthusiastically serve the Lord. ಮತ್ತು ಕರ್ತನ ಸೇವೆಯನ್ನ ಉತ್ಸಾಹ ಭರಿತರಾಗಿ ಮಾಡುವವರಾಗಿರಿ. ಅಸದಿಯಾಯಿರಾಮಲ್ ಜಾಗ್ರತೆಯಾಯಿರುಂಗಳ್ ಆವಿಯಿಲೇ ಅನಲಾಯಿರುಂಗಳ್ ಕರ್ತರುಕ್ಕು ಊಳಿಯಂ ಚೇಯುಂಗಳ್. We are going to take these words and we are going to take these three virtues that Paul is discussing here. ಈ ವಾಕ್ಯದ ಮೂಲಕವಾಗಿ ಪೌಲನು ಮಾತನಾಡುತ್ತಿರುವ ಮೂರು ಸದ್ಗುಣಗಳನ್ನು ನಾವು ನೋಡೋಣ. ತ್ರೀ ವರ್ಚ್ಯೂಸ್ ಆಫ್ ಅವರ್ ಸ್ಪಿರಿಚುವಲ್ ಲೈಫ್, ನಮ್ಮ ಆವಿಕುರಿಯ ವಾಳ್ಕೆಯಿನ್ ಮೂರು ಮುಖ್ಯಮಾನ ಪಣ್ಬುಗಳ್, ನಮ್ಮ ಆತ್ಮಿಕ ಜೀವಿತದ ಮೂರು ಮುಖ್ಯವಾದ ಸದ್ಗುಣಗಳು. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಫ್ಯೂ ಮಿನಿಟ್ಸ್ to expound this word and we are going to understand what the Lord is talking to us through this particular verse. ಈ ನಿರ್ದಿಷ್ಟವಾದ ವಚನದ ಮೂಲಕ ದೇವರು ನಮ್ಮೊಂದಿಗೆ ಏನನ್ನು ಮಾತನಾಡಲು ಬಯಸುತ್ತಾ ಇದ್ದಾನೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳೋಣ. Our first point, our focus is on the first part of the verse. ನಮ್ಮ ಮೊದಲ Don't lag in diligence. ನಮ್ಮ ಮೊದಲನೆಯ ಅಂಶ ಮೊದಲನೆಯ ಅಂಶಕದ ಕಡೆಗೆ ನಾವು ಗಮನಹರಿಸಬೇಕಾದದ್ದು ಯಾವುದು ಅಂದ್ರೆ ಮೊದಲನೆಯ ಭಾಗ ಈ ವಾಕ್ಯದಲ್ಲಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ. ಅಸದಿಯಾಯಿರಾಮಲ್ ಜಾಗ್ರತೆಯಾಯಿರುಂಗಳ್. ನೆವರ್ ಲ್ಯಾಗಿಂಗ್ ಇನ್ ಡಿಲಿಜೆನ್ಸ್. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರಬೇಡ್ರಿ, ಮಂದಗತಿಯಲ್ಲಿರಬೇಡ್ರಿ. ಓಕೆ, ಸೊ ಡಿಲಿಜೆನ್ಸ್ ಜಾಗ್ರತೆ ಎಂದು ತಮಿಳ್ ಡಿಲಿಜೆನ್ಸ್ ಎಂದು ಆಂಗ್ಲತಲೇ ಇರಕಂಡ್ರೆ ಇಲ್ಲಿ ಕನ್ನಡದಲ್ಲಿ ಜಾಗ್ರತೆ ಎಂಬುದಾಗಿ ಬರೆಯಲಾಗಿದೆ. ವಾಟ್ ಡಸ್ ಇಟ್ ಮೀನ್ ಬೈ ಡಿಲಿಜೆನ್ಸ್? ಜಾಗ್ರತೆ ಎಂಬುದಾಗಿ ಹೇಳುವಾಗ ಅರ್ಥವೇನು? ಕೇರ್ಫುಲ್ ಅಂಡ್ ಪರ್ಸಿಸ್ಟೆಂಟ್ ವರ್ಕ್ ಆರ್ ಎಫರ್ಟ್. ಎಚ್ಚರದಿಂದ ನಿರಂತರವಾದ ಕೆಲಸ ಮತ್ತು ಪರಿಶ್ರಮವಾಗಿದೆ. ಡಿಲಿಜೆನ್ಸ್ ಇಸ್ ಆಲ್ಸೋ ಡಿಫೈನ್ಡ್ ಆಸ್ ಡಿಟರ್ಮಿನೇಷನ್ ಅಂಡ್ ಕೇರ್ಫುಲ್ ಎಫರ್ಟ್. ಜಾಗ್ರತೆ ಅನ್ನುವಂಥದ್ದು ನಮ್ಮ ನಿರ್ಧಾರ ಮತ್ತು ಎಚ್ಚರಿಕೆಯ ಜಾಗ್ರತೆಯ ಕಡೆಗೆ ನಡೆಸುತ್ತದೆ. ಡಿಟರ್ಮಿನೇಷನ್, ಕೇರ್ಫುಲ್ ಎಫರ್ಟ್, persistent work, all put together, this one word diligence brings out its meaning. Nirdara, echarikaya nade, nirantara parishrama, ivellavu ottagi seri jagrate annuvudanna namge tilisutade. Who is a diligent person? ಜಾಗ್ರತೆಯಿಂದ ಇರುವಂತಹ ವ್ಯಕ್ತಿ ಯಾರು? ಎ ಡಿಲಿಜೆಂಟ್ ಪರ್ಸನ್ ಇಸ್ ಸಮ್ವನ್ ಹಿ ವರ್ಕ್ಸ್ ವೆರಿ ಹಾರ್ಡ್ ಅಟ್ ಸಮ್ಥಿಂಗ್. ಏದೋ ಒಂದು ಕಾರ್ಯತಲ ಮಿಗ ಕಠಿಣಮಾಯ್ ಉಳೆಕ್ಕೂಡಿಯ ಒರುವನೈ ನಾವು ಡಿಲಿಜೆಂಟ್ ಪರ್ಸನ್ ಎಂದು ಅಳೈಕಲಾ. ಯಾವುದೋ ಒಂದು ವಿಷಯದಲ್ಲಿ ಕಠಿಣವಾಗಿ ದುಡಿಯುವ ವ್ಯಕ್ತಿಯನ್ನ ನಾವು ಜಾಗೃತನಾದ ಮನುಷ್ಯ ಎಂಬುದಾಗಿ ನಾವು ಕರೆಯುತ್ತೇವೆ. ಸೊ ಹಿಯರ್ ಕಮ್ಸ್ ಅನದರ್ ಮೀನಿಂಗ್, ಹಾರ್ಡ್ ವರ್ಕ್, ಕಠಿಣಮಾಯ್ ಉಳೈಪದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ಕಠಿಣವಾಗಿ ಕೆಲಸ ಮಾಡುವುದು, ದುಡಿಯುವುದು. ಸೊ ವಿ ಹ್ಯಾವ್ ಟೈಟಲ್ ದಿಸ್ ಮೆಸೇಜ್ ಆಸ್ ತ್ರೀ ವರ್ಚ್ಯೂಸ್ ಆಫ್ ಸ್ಪಿರಿಚುವಲ್ ಲೈಫ್. ಈ ಸಂದೇಶಕ್ಕೆ ನಾವು ಹೀಗೆ ಶಿರೋನಾಮೆಯನ್ನು ಕೊಡ್ತಾ ಇದ್ದೇವೆ, ಆತ್ಮಿಕ ಜೀವಿತದ ಮೂರು ಸದ್ಗುಣಗಳು. ಆವಿಕುರಿಯ ವಾಳ್ವಿನ್ ಮೂರು ನಲ್ ಪಣ್ಬುಗಳ್ ಎಂದು ಪಾರ್ಥಮ್ ಇಲ್ಲಿಯಾ. ಅದರ ಮೊದಲಾವದು ಕಾರ್ಯ ಡಿಲಿಜೆನ್ಸ್, ಜಾಗ್ರತೆ ಉಳ್ಳವನಾಗಿರುತ್ತೆ. ಆತ್ಮಿಕ ಜೀವಿತದ ಮೂರು ಸದ್ಗುಣಗಳು ಅಂತ ನಾವು ನೋಡಿದ್ವಿ ಅಲ್ವಾ, ಅದರಲ್ಲಿ ಮೊದಲನೆಯದಾಗಿ ಜಾಗ್ರತೆ. ಅಸದಿಯಾಗಿರಾಮಲ್ ಜಾಗ್ರತೆಯಾಗಿರುಂಗಳ್. ಡೋಂಟ್ ಲ್ಯಾಗ್ ಇನ್ ಡಿಲಿಜೆನ್ಸ್. ಆಲಸ್ಯವಾಗಿರದೆ ಜಾಗ್ರತೆಯಿಂದ ಇರ್ರಿ. ಸೊ ಹಿಯರ್ ಐ ಜಸ್ಟ್ ವುಡ್ ಲೈಕ್ ಟು ಬ್ರಿಂಗ್ ದಿಸ್ ಟೂ ಥಿಂಗ್ಸ್, ಒನ್ ಸೈಡ್ ಲೇಸಿನೆಸ್, ಅನದರ್ ಸೈಡ್ ಡಿಲಿಜೆನ್ಸ್. ಎರಡು ಸಂಗತಿಗಳನ್ನು ನಿಮ್ಮ ಮುಂದಗಡೆ ನಾ ತರ್ತೇನೆ. ಒಂದು ಕಡೆ ಸೋಮಾರಿತನ, ಇನ್ನೊಂದು ಕಡೆಯಲ್ಲಿ ಜಾಗ್ರತೆ. ಲೇಸಿನಸ್ ವೆನ್ ಇಟ್ ಕ್ರೀಪ್ಸ್
in our lives, our spiritual life gets ruined. Somaritana nama jeevitavanna aavarisikolluvaga nama jeevitavanna adu aalvike maduttade. So we have to pay attention, close attention to this word, so that the Spirit of God would help us, we would come back to that very experience where God wants us to be. Ee vakyada kadege navu hechina gamanavana navu harisi devara vakyavu navellirabekendu heluta ideyo allige navu baruvantavaragabeku. Look at Hebrews chapter 11 verse 6. Ibriya 11ne adhyaya 6neya vachanavanna nodri. Hebrews 11 6. Ibriya 11 6. But without faith it is impossible to please him. For he who comes to God must believe that he is, and he is the rewarder of those who diligently seek him. Adare nambike illade devaranu mechisuvudu asadhya devarige devara balige baruvavanu devaru iddane mattu tannanu hudukuvavarige pratifalavanna koduttane endu nambuvudu avashya. Our focus particularly on this verses, God rewards those who diligently seek him. Namma ondu gamana ee vakyadalli yavudara kadege arisbeku anadadre aa jagrateyinda devarana hudukuvantavarige devaru pratifalavana kodtane. Right, unmayana andha yekkathodu andha vegathodu aandavare thedugindra unarvu, those who diligently seek God, they would receive their reward by God. Jagrateinda shraddeinda echchirikeinda yaru devarna hudukuttaro avaru devarinda pratifalavanna hondikoltare. My question to all of you, including myself, nannannu serisi nimmellarigu ondu prashne, how are we seeking our God? Namma devaranna navu hege hudukutta iddeve? Are we seeking God with all diligence? Namma devaranna poorthi jagrate shraddeyinda hudukutta iddeva? So that means it takes extra effort, constant effort, continuous effort. Idara artha echina parishrama nirantaravada parishramavanna tegedukolluvudu. Even to seek God, we need to keep ourselves in this virtue of diligence. Devarana hudukuvudakkagi ee sadgunavagiruva jagrate shraddeyalli navirbeku. Laziness may drift us away from God's presence. Somaritana devara prasannateyinda nammana eledukondu hogutte. Sometimes we need to get up very early in the morning, get ready to be a part of the worship service. Kelavu samayagalalli aaradhanili palgollalike navu bellam belage eddelabekagutte. That's this virtue of diligence. Idu bandu jagrate anuva sadgunavagide. Okay, so you just put this virtue in every part of your area when it comes in terms of seeking God. Ee sadgunavanna nimma jeevitada ella bhagagalalliyu hakikondu devaranna hudukuvanta vishayadalliyu hakikolri. Look at Proverbs chapter 12 verse 27. Jnanukti 12:27. Proverbs 12:27. Jnanukti 12:27. The lazy man does not roast what he took in hunting. ಮೈಗಳ್ಳನು ಹಿಡಿದ ಬೇಟೆಯನ್ನು ಬೇಯಿಸನು. ಬಟ್ ಡಿಲಿಜೆನ್ಸ್ ಇಸ್ ಮ್ಯಾನ್ಸ್ ಪ್ರೆಷಿಯಸ್ ಪೊಸೆಷನ್. ಚಟುವಟಿಕೆಯವನಿಗೆ ಅಮೂಲ್ಯ ಸಂಪತ್ತು ದೊರಕುವುದು. ಡಿಲಿಜೆನ್ಸ್ ಇಸ್ ಮ್ಯಾನ್ಸ್ ಪ್ರೆಷಿಯಸ್ ಪೊಸೆಷನ್. ಜಾಗ್ರತೆ ಆಲಸ್ಯತನ ಅನ್ನುವಂಥದ್ದು ಮನುಷ್ಯನ ಅಮೂಲ್ಯವಾದ ಸಂಪತ್ತಾಗಿದೆ. ಓಕೆ, ಬೇಸ್ಡ್ ಆನ್ ದಿಸ್ ವರ್ಡ್ಸ್ ವಿ ಕ್ಯಾನ್ ಜಸ್ಟ್ ಪುಟ್ ದಿಸ್ ಒನ್, lazy man versus diligent man. ಈ ವಚನದ ಆಧಾರದಲ್ಲಿ ಎರಡು ಕಾರ್ಯಗಳನ್ನು ಇಟ್ಟುಕೊಳ್ಳೋಣ. ಒಂದು ಮೈಗಳ್ಳನಾದ ವ್ಯಕ್ತಿ, ಇನ್ನೊಂದು ಜಾಗ್ರತೆ ಶ್ರದ್ಧೆಯಿಂದ ಇರುವ ವ್ಯಕ್ತಿ. The Passion Translation translates passive person, passionate person. ಒಂದು ಆಂಗ್ಲ ಭಾಷಾಂತರ ಹೀಗೆ ಹೇಳುತ್ತೆ, ಉದಾಸೀನತೆಯಿಂದ ಕೂಡಿದ ವ್ಯಕ್ತಿ ಭಾವೋದಿಕ್ತನಾದ ವ್ಯಕ್ತಿ. ಪ್ಯಾಸಿವ್ ಪರ್ಸನ್ ವರ್ಸಸ್ ಪ್ಯಾಷನೇಟ್ ಪರ್ಸನ್. ಉದಾಸೀನತೆಯಿಂದ ಕೂಡಿದ ವ್ಯಕ್ತಿ ಮತ್ತು ಭಾವೋದಿಕ್ತ ವ್ಯಕ್ತಿ. ಎ ಪ್ಯಾಸಿವ್ ಪರ್ಸನ್ ವಿಲ್ ನಾಟ್ ಕಂಪ್ಲೀಟ್ ಹಿಸ್ ಪ್ರಾಜೆಕ್ಟ್. ಉದಾಸೀನತೆಯಿಂದ ಇರುವ ವ್ಯಕ್ತಿ ಆತನ ಕೆಲಸದಲ್ಲಿ ಪ್ರಾಜೆಕ್ಟ್ ಅಲ್ಲಿ ಆತನು ನಿರಂತರವಾಗಿರುವುದಿಲ್ಲ. ಬಟ್ ಎ ಪ್ಯಾಷನೇಟ್ ಪರ್ಸನ್ ಮೇಕ್ಸ್ ಗುಡ್ ಯೂಸ್ ಆಫ್
his time, wealth and energy. ಆದರೆ ಭಾವೋದಿಕ್ತ ವ್ಯಕ್ತಿ, ಪರಿಶ್ರಮದ ವ್ಯಕ್ತಿ ತನ್ನ ಚಟುವಟಿಕೆಯಲ್ಲಿ ತನ್ನ ಸಮಯ, ತನ್ನ ಪರಿಶ್ರಮ, ತನ್ನ ನಿರಂತರವಾದ ಪ್ರಯತ್ನವನ್ನ ಹಾಕುತ್ತಾನೆ. So according to the Bible, ಸತ್ಯವೇದಕ್ಕೆ ಅನುಸಾರ, if there is a wealth, if there is a resources, no, if it is in the hands of diligent man, it is his possession. ಶ್ರದ್ಧೆಯಿಂದ, ಜಾಗ್ರತೆಯಿಂದ ಇರುವ ವ್ಯಕ್ತಿಯ ಕೈಯಲ್ಲಿ ಸಂಪತ್ತು, ಶ್ರೀಮಂತಿಕೆ ಅನ್ನುವುದು ಇರುವಾಗ ಆತನು ಒಳ್ಳೆಯ ಸ್ಥಾನದಲ್ಲಿ ಇರುವವನಾಗಿರುತ್ತಾನೆ. It is a precious possession. ಅದು ಅವನ ಅಮೂಲ್ಯವಾದ ಸ್ಥಾನವಾಗಿರು ಸ್ವಾಸ್ಥ್ಯವಾಗಿರುತ್ತೆ. Right? So during this, you know, the time of uncertainties, lockdowns now and then, and night curfews, all these things are happening. Are we keeping ourselves with all diligence to seek God, to pursue God? ಈ ಅನಾನುಕೂಲವಾದ ಪರಿಸ್ಥಿತಿ, ಈ ಲಾಕ್ಡೌನ್, ಈ ಕರ್ಫ್ಯೂ, ಇವುಗಳ ಮಧ್ಯದಲ್ಲಿ ನಮ್ಮ ದೇವರನ್ನ ಹುಡುಕುವುದಕ್ಕಾಗಿ ನಾವು ಶ್ರದ್ಧೆಯಿಂದಲೂ, ಜಾಗ್ರತೆಯಿಂದಲೂ, ಚಟುವಟಿಕೆಯಿಂದಲೂ ನಾವು ಇದ್ದೇವಾ? Look at Proverbs chapter 12 verse 24. ಜ್ಞಾನೋಕ್ತಿಗಳು 12:24 ನೋಡ್ರಿ. Proverbs 12:24. 12:24 ಜ್ಞಾನೋಕ್ತಿ. The hand of the diligent will rule. ಚುರುಕು ಗೈಯವನಿಗೆ ರಾಜ್ಯಾಧಿಕಾರ. But the lazy man will be put into forced labor. ಮೈಗಳ್ಳನಿಗೆ ಬಿಟ್ಟಿಯ ಬದುಕು. Right, but the diligent will rule. ಅಂದ್ರೆ ಚುರುಕು ಗೈ, ಜಾಗ್ರತೆಯುಳ್ಳವನು ರಾಜ್ಯಾಧಿಕಾರವನ್ನ ಮಾಡ್ತಾನೆ. The man who is having this virtue of diligence will have that kind of leadership quality. He would take the team ahead. He would make the way for others to follow. His hand will rule. ಶ್ರದ್ಧೆ, ಜಾಗ್ರತೆ ಅನ್ನುವ ಸದ್ಗುಣವನ್ನು ಹೊಂದಿಕೊಂಡಿರುವ ವ್ಯಕ್ತಿ ಆತನು ನಾಯಕತ್ವವನ್ನು ವಹಿಸಿಕೊಳ್ತಾನೆ ಮತ್ತು ತನ್ನ ಜನರನ್ನು, ತನ್ನ ತಂಡವನ್ನು ನಡೆಸುತ್ತಾನೆ ಹಾಗೂ ರಾಜ್ಯಾಧಿಕಾರ ಮಾಡುತ್ತಾನೆ. So let's evaluate our own life in the light of the scripture. ಆದುದರಿಂದ ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನ ಮೌಲ್ಯಮಾಪನ ಮಾಡಿಕೊಳ್ಳೋಣ. So then when you come to Proverbs chapter 10 verse 4, ಜ್ಞಾನೋಕ್ತಿ 10:4 ನಾವು ಬರುವುದಾದ್ರೆ, ಪುವರ್ ಇಸ್ ಹಿ ಹೂ ವರ್ಕ್ಸ್ ವಿತ್ ಅ ನೆಗ್ಲಿಜೆಂಟ್ ಅಂಡ್ ಐಡಲ್ ಹ್ಯಾಂಡ್, ಬಟ್ ದ ಹ್ಯಾಂಡ್ ಆಫ್ ದ ಡಿಲಿಜೆಂಟ್ ಮೇಕ್ಸ್ ಹಿಮ್ ರಿಚ್. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. Some translation says the soul of the diligent shall be made rich. ಒಂದು ಭಾಷಾಂತರ ಹೀಗೆ ಹೇಳುತ್ತೆ, ಚುರುಕು ಗೈಯುಳ್ಳವನ ಪ್ರಾಣ ಅದು ಸಂಪತ್ತಾಗಿ, ಶ್ರೀಮಂತಿಕೆಯಿಂದ ಇರುತ್ತೆ. So in other words, diligent will become wealthy. ಇದು ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ಚುರುಕಾಗಿರುವನು, ಜಾಗ್ರತೆಯಿಂದ ಇರುವವನು ಶ್ರೀಮಂತನಾಗುವನು. If our soul prospers, the word of God says, now in everything what all we do, we will prosper. ದೇವರ ವಾಕ್ಯ ಹೇಳುತ್ತೆ, ನಮ್ಮ ಪ್ರಾಣವು ಚುರುಕಾಗಿ ಇರುವಾಗ ಏನೇನೆಲ್ಲ ಮಾಡ್ತೇವೋ ಅದೆಲ್ಲವೂ ಸಮೃದ್ಧಿಯಿಂದ ಇರುತ್ತೆ, ಅಭಿವೃದ್ಧಿಯನ್ನು ಹೊಂದುತ್ತೆ. Based on Proverbs chapter 10 verse 4, I would like to tell you, a diligent man's soul would be made rich. ನಾನು ಹೀಗೆ ಹೇಳ್ತೇನೆ, ಜ್ಞಾನೋಕ್ತಿ 10:4 ಆಧಾರದಲ್ಲಿ ಚುರುಕ ಗೈಯಿಂದ ಇರುವಂತಹ ಆ ಒಂದು ಪ್ರಾಣ, ಅದನ್ನು ಹೊಂದಿರುವಂತವನು ಆತನು ಸಂಪತ್ತುಳ್ಳವನಾಗಿರ್ತಾನೆ. ಬಟ್ ದ ಸೋಲ್ ಆಫ್ ಅ ಲೇಜಿ ಮ್ಯಾನ್ ಡಿಸೈರ್ಸ್ ಬಟ್ ಗೆಟ್ಸ್ ನಥಿಂಗ್. ಆದ್ರೆ ಮೈಗಳ್ಳನಾಗಿರುವಂತವನು ಬಯಸಿಕೊಳ್ತಾನೆ ಹೀಗೆ ಆಗಬೇಕೆಂದು, ಆದ್ರೆ ಏನು ಸಹ ಜರುಗುವುದಿಲ್ಲ. ಸೊ ಐ ವಾಂಟ್ ಟು ಇನ್ವೈಟ್ ಆಲ್ ಆಫ್ ಯು ಟು ಪುಟ್ ಯುವರ್ ಅಟೆನ್ಷನ್ ಆನ್ ದಿಸ್ ಪರ್ಟಿಕ್ಯುಲರ್ ವರ್ಚ್ಯೂ ದಟ್ ಪಾಲ್ ಇಸ್ ಟಾಕಿಂಗ್ ಅಬೌಟ್ ಇನ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 11. ಡಿಲಿಜೆನ್ಸ್, ನೆವರ್ ಲ್ಯಾಗ್ in diligence. ನಾನು ನಿಮ್ಮೆಲ್ಲರನ್ನು ಪೌಲನು ಮಾತನಾಡುತ್ತಿರುವ ರೋಮ 12:11 ವಚನದ ಕಡೆಗೆ ನಿಮ್ಮ ಹೆಚ್ಚಿನ ಗಮನವನ್ನು ಸಲ್ಲಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ಏನಂದ್ರೆ, ಆಲಸ್ಯವಾಗಿರದೆ ಜಾಗ್ರತೆಯಿಂದ ಚುರುಕಾಗಿ ನೀವು ಇರ್ರಿ. ವಾಚ್ ಓವರ್ ಯುವರ್ ಹಾರ್ಟ್, ನಿಮ್ಮ ಹೃದಯಗಳನ್ನ ಕಾಪಾಡಿಕೊಳ್ಳ್ರಿ. ದಟ್ಸ್ ವಾಟ್ ಪ್ರಾವರ್ಬ್ಸ್ 4:23 ಸೇಸ್. ಇದನ್ನೇ ಜ್ಞಾನೋಕ್ತಿ 4:23 ಹೇಳಿದೆ. ವಾಚ್ ಓವರ್ ಯುವರ್ ಹಾರ್ಟ್ ವಿತ್ ಆಲ್ ಡಿಲಿಜೆನ್ಸ್. ವೈ? ಫಾರ್ ಫ್ರಮ್ ಇಟ್
flow the springs of life. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಯಾಕೆ ಕಾಪಾಡಿಕೊಳ್ಳಬೇಕು? ಅದರೊಳಗಿಂದ ಜೀವ ಧಾರೆಗಳು ಹೊರಡುವವು. Amen. Amen. So I want to read that particular verse from the other translation, the Passion translation. ಇದೇ ವಚನವನ್ನು ಪ್ಯಾಷನ್ ಭಾಷಾಂತರದಿಂದ ನಾನು ಓದುತ್ತೇನೆ. So above all, guard the affections of your heart. Yelladakkinta hechagi nimma hrudayada aakankshegalanna kaapadikolliri. For they affect all that you are. Neevu yenagiddiro annuvudanna avugale tilisutade. Unga irudayathina andha aasegal viruppangal neengal yaarayirukkireergal enbadai velippaduthi kaanvekkenra. Nimma hrudayadalliruva aase aakankshegalu bayakegalu neevu yenagiddira annuvudanna tilisutade. Pay attention to the welfare of your innermost being. Nimma antarangada manushana hita chintaneya kadege nimma gamanavana kodiri. For from there flows the wellspring of life. Allindale jeeva karavada holegalu jeeva daregalu horaduvavu. Watch over your heart with all diligence. Nimma hrudayavanna jagarukatayinda kaapadikolri. When Peter writes to the church in 2 Peter chapter 1 verse 10. Eridu Petra 1 atharalli Petranu sabegalige bareyuvaga he writes like this. Avanu hige bareyutane. Therefore brethren, be even more diligent to make your call and election sure. ಅದುದರಿಂದ ಸಹೋದರರೆ ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. Right, we have to be so diligent to make sure the call of God, why God has chosen us, what is the strength, what are the areas of giftings that we have, we have to make sure, we have to pay attention on that. No, we shouldn't be the people who are simply coming to the church and doing nothing. We have to understand our call and the purpose with which God has chosen us. Naavu summane sabhege bandu hoguvanta janaragirabaradu badalagi devara kareyuvike yenu devaru yava uddeshakkagi nannanna karedidane devaru nannalli yava pratibhe talantugalanna ittidane embudagi shraddheyindalu jagarukateyindalu naavu iruvantavaragirbeku. Amen. Hebrews chapter 6 verses 11 and 12, when you read, there is a call. Hebriya 6ne adhyaya 11 mattu 12ne vachana ಓದುವಾಗ ಇಲ್ಲಿ ನಮಗೊಂದು ಕರೆಯುವಿಕೆ ಇದೆ. ಶೋ ದಿ ಸೇಮ್ ಡಿಲಿಜೆನ್ಸ್ ಟು ದ ವೆರಿ ಎಂಡ್. ಕೊನೆಯ ತನಕ ನಿಮ್ಮ ಆಸಕ್ತಿಯನ್ನು ತೋರಿಸಿರಿ. ಆಮೆನ್. ಶೋ ಟು ದ ಎಂಡ್ ಶೋ ದಿಸ್ ಡಿಲಿಜೆನ್ಸ್. ಕಡೆಯ ತನಕ ಆ ಶ್ರದ್ಧೆಯನ್ನ ಜಾಗರೂಕತೆಯನ್ನು ತೋರಿಸಿರಿ. ಸೋ ಔಟ್ ಆಫ್ ತ್ರೀ ವರ್ಚ್ಯೂಸ್ ದಟ್ ವಿ ಆರ್ ಮೆಡಿಟೇಟಿಂಗ್ ಅಪಾನ್ ಬೇಸ್ಡ್ ಆನ್ ಗಾಡ್ಸ್ ವರ್ಡ್, ದ ಫಸ್ಟ್ ಒನ್, diligence, never lag in diligence. Devara vakyada adidavariyalli mooru sadgunagalanna naavu dhyanisutta ideve adaralli modalinedagi alasyavagirade jagarukateyindirri. Asadiyayiramal jagaradeyayirangal. Alasyavagirade jagarukateyindirri. Vera vaarthaila solla pona somberithanathirku idam kodukamal surusurupai ungalai kaathukollungal. Bere reethiyalli heluvudadre maigalla tanake sthalavakashavanna kodade chatuvattikeyinda neevirri. Right, nammudaiya manada sombala vaithukkoodadhu, nammudaiya udala sombala vaithukollakoodadhu. Keep yourself busy, keep yourself active, keep yourself with all diligence. Namma manasanna namma dehavanna maigalla tanadalli ittukollabardu badalagi churukagiyu chatuvatekagagiyu jagrateyinda parishramadinda naavu ittukollabeku. Second virtue, irandavathu andha nalpanbu, eradaneya ondu sadguna. According to Romans chapter 12 verse 11, Roma 12 11 ra prakara, fervent in the spirit, aasakta ಚಿತ್ತರಾಗಿದ್ದು. ಆವಿಯಿಲೆ ಅನಲಾಯಿರುಂಗಳ್. ಆಸಕ್ತ ಚಿತ್ತರಾಗಿದ್ದು. Keep your spiritual fervor. ಅಂದ್ರೆ ನಿಮ್ಮ ಆತ್ಮೀಕತೆಯ ಉತ್ಸಾಹ ಅಥವಾ ಆಸಕ್ತಿಯನ್ನು ಕಾಪಾಡಿಕೊಳ್ಳುವುದು. This is a call to the church. ಇದು ಸಭೆಗೆ ಬರುತ್ತಿರುವ ಕರೆಯುವಿಕೆ. Fervent in the spirit, keeping our spiritual fervor. ನಮ್ಮ ಆತ್ಮವನ್ನ ಉತ್ಸುಕತೆಯಿಂದ ಇಟ್ಟುಕೊಳ್ಳುವುದು ಮತ್ತು ಆಸಕ್ತಿಯಿಂದಲೂ ಉತ್ಸಾಹ ಭರಿತತೆಯಿಂದಲೂ ಮುಂದೆ ಸಾಗುವುದು. Fervent means
ಉತ್ಸುಕತೆ ಆಸಕ್ತಿ ಎಂಬುದಾಗಿ ಹೇಳುವಾಗ ಇಟ್ ಗಿವ್ಸ್ ಎ ಕೈಂಡ್ ನಂಬರ್ ಆಫ್ ಮೀನಿಂಗ್ಸ್ ಹಲವು ಅರ್ಥಗಳಿವೆ ಬರ್ನಿಂಗ್ ಹುರಿಯುವುದು ಹಾಟ್ ಬೆಚ್ಚಗಿರುವುದು ಗ್ಲೋಯಿಂಗ್ ಆಗಿ ಉಕ್ಕುವುದು ಹ್ಯಾವಿಂಗ್ ಆರ್ ಡಿಸ್ಪ್ಲೇಯಿಂಗ್ ಎ ಪ್ಯಾಷನೇಟ್ ಇಂಟೆನ್ಸಿಟಿ ಒಂದು ಭಾವೋದ್ರೇಕಿತ ಉದ್ರೇಕತೆಯಿಂದ ಕೂಡಿದ ಒಂದು ವೈರಾಗ್ಯವನ್ನು ಇಟ್ಟುಕೊಳ್ಳುವುದು ದೆನ್ ಫರ್ವೆಂಟ್ ಇನ್ ಸ್ಪಿರಿಟ್ ಮೀನ್ಸ್ ವಾಟ್ ಆತ್ಮದಲ್ಲಿ ಉತ್ಸುಕತೆ ಅಥವಾ ಆಸಕ್ತ ಚಿತ್ತರಾಗಿರ್ರಿ ಅಂತ ಹೇಳುವಾಗ ಅರ್ಥವೇನು ಹ್ಯಾವಿಂಗ್ ಆರ್ ಶೋಯಿಂಗ್ ದ ವಾರ್ಮ್ತ್ ಗ್ರೇಟ್ ವಾರ್ಮ್ತ್ ಆಫ್ ಇಂಟೆನ್ಸಿಟಿ ಆಫ್ ಸ್ಪಿರಿಟ್ ಆತ್ಮದಲ್ಲಿ ಒಂದು ಬೆಚ್ಚನೆಯ ಉರಿಯುವ ನಿರಂತರವಾದ ಅನುಭವವನ್ನು ಇಟ್ಟುಕೊಳ್ಳುವುದು ಎಂಥೂಸಿಯಾಸಮ್ ಇನ್ ಸ್ಪಿರಿಟ್ ಆತ್ಮದಲ್ಲಿ ಉತ್ಸುಕತೆಯಿಂದಿರುವುದು ಸೊ ಉಳ್ಳ ವಾಮ ರೈಟ್ ಅಂದ ಒರೆ ஒரு அனலை அனுபவித்து ஆண்டவர் மேல ஆண்டவரை தேடுறதுக்கு ஆவிக்குரிய காரியங்கள்ல உண்டாகக்கூடிய அந்த அனல் உள்ள அனுபவம் ஒழகடே பிசி பிசிய அனுபவம் பெச்சனைய அனுபவம் தேவரன்னா ஹுடுக்குவ ஆ ஒரு பெச்சனைய அனுபவம் ஆமென் ஆமென் சோ இன்றைக்கு ஈவத்து இந்த ஆவியின் அனல் எப்படி இருக்கிறது எப்படி நமக்கு இருக்கிறது என்பதை நாம கொஞ்சம் எவாலுவேட் பண்ணி பார்க்க வேண்டும் we have to evaluate our own lives know how we keep that fervency in spirit நம்ம ஆத்மದಲ್ಲಿ உரியுತ್ತಿರುವ ಅನುಭವ ಹೇಗಿದೆ ಮತ್ತು ಉತ್ಸುಕತೆಯಿಂದ ಕೂಡಿದಂತವರಾಗಿ ನಾವುಗಳು ಹೇಗಿದ್ದೇವೆ ಎಂಬುದಾಗಿ ಈ ದಿನಗಳಲ್ಲಿ ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು for the fervent right அனல் உள்ளவர்களாய் இருங்கள் fervent for that the greek word is ஆசக்த சித்த உள்ளவராகிரி உற்சுகத்தையಿಂದ இரி இதக்கிரவಂತ greek ಪದ ಏನಂದ್ರೆ zeontes 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 literally it can be translated that we must be boiling in our spirit for god ಹೇಗೆ ಈ ಅರ್ಥದಲ್ಲಿ ಹೇಳಲ್ಪಟ್ಟಿದೆ ಅಂದ್ರೆ ಅಕ್ಷರಂ ದೇವರಿಗೋಸ್ಕರ ಹೃದಯದಲ್ಲಿ ಉರಿಯುತ್ತಾ ಇರುವುದು ಲುಕ್ ಅಟ್ ದಟ್ ವಿ ಮಸ್ಟ್ ಬಿ ಬಾಯ್ಲಿಂಗ್ ಇನ್ ಅವರ್ ಸ್ಪಿರಿಟ್ ಫಾರ್ ಗಾಡ್ ದೇವರಿಗೋಸ್ಕರ ನಮ್ಮ ಹೃದಯದಲ್ಲಿ ಕುದಿಯುತ್ತಾ ಇರುವುದು ಸೊ ದ ಪ್ಯಾಷನ್ ಟ್ರಾನ್ಸ್ಲೇಷನ್ ಪುಟ್ಸ್ ಇಟ್ ಇನ್ ದಿಸ್ ವೇ ಕೀಪ್ ಯುವರ್ ಪ್ಯಾಷನ್ ಟುವರ್ಡ್ ಹಿಮ್ ಬಾಯ್ಲಿಂಗ್ ಹಾರ್ಟ್ ಪ್ಯಾಷನ್ ಭಾಷಾಂತರ ಹೀಗಿಳುತ್ತೆ ದೇವರ ಕಡೆಗೆ ಯಾವಾಗಲೂ ನೀವು ಕುದಿಯುತ್ತಿರುವ ಉರಿಯುತ್ತಿರುವ ಅನುಭವದಲ್ಲಿ ನೀವಿರ್ರಿ ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಸೊ ವಾಟ್ ಈಸ್ ಯುವರ್ ಸ್ಪಿರಿಚುವಲ್ ಟೆಂಪರೇಚರ್ ನಿಮ್ಮ ಆತ್ಮಿಕ ಉಷ್ಣತೆ ಟೆಂಪರೇಚರ್ ಹೇಗಿದೆ ರೈಟ್ ವಿ ಹ್ಯಾವ್ ನೌ ದಟ್ ಇನ್ಫ್ರಾರೆಡ್ ಥರ್ಮೋಮೀಟರ್ ನೋ ವೆನ್ ಪೀಪಲ್ ಕಮ್ ವಿ ಜಸ್ಟ್ ಚೆಕ್ ನಾನ್ ಕಾಂಟ್ಯಾಕ್ಟ್ ಥರ್ಮೋಮೀಟರ್ ಟು ಚೆಕ್ ಅಬೌಟ್ ಅವರ್ ಬಾಡಿ ಟೆಂಪರೇಚರ್ ಜನರುಗಳು ಬರಬೇಕಾದ್ರೆ ನಾವು ಥರ್ಮೋಮೀಟರ್ ನ ಇಟ್ಟು ಅವರ ದೇಹದ ಉಷ್ಣತೆಯ ಏರಿಳಿತವನ್ನು ನಾವು ಪರೀಕ್ಷೆ ಮಾಡಿ ನೋಡ್ತೇವೆ ಸಮಥಿಂಗ್ ಇಸ್ ದೇರ್ ಟು ಚೆಕ್ ಅವರ್ ಸ್ಪಿರಿಚುವಲ್ ಟೆಂಪರೇಚರ್ ಇಟ್ ವಿಲ್ ಬಿ ಗುಡ್ ನೋ ವೆನ್ ಸಮೋನ್ ಕಮ್ಸ್ ಇನ್ ಟು ದ ಚರ್ಚ್ ಪ್ರಿಮಿಸಸ್ ಕಮ್ಸ್ ಇನ್ ಟು ದ ವರ್ಷಿಪ್ ಗ್ಯಾದರಿಂಗ್ ರೈಟ್ ವಿ ಚೆಕ್ ಏ ವಾಟ್ ಈಸ್ ಯುವರ್ ಸ್ಪಿರಿಚುವಲ್ ಟೆಂಪರೇಚರ್ ನಮ್ಮ ಆತ್ಮಿಕ ಉಷ್ಣತೆ ನಮ್ಮ ಆತ್ಮಿಕವಾದ ಟೆಂಪರೇಚರ್ ಅನ್ನು ಚೆಕ್ ಮಾಡ್ಲಿಕ್ಕೆ ಏನಾದರೂ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ನಾವು ಸಭೆಯ ಒಳಗಡೆ ಬರಬೇಕಾದ್ರೆ ಯಾರಾದರೂ ಅದನ್ನು ಇಟ್ಕೊಂಡು ನಿಮ್ಮ ಆತ್ಮಿಕ ಉಷ್ಣತೆ ಹೇಗಿದೆ ಎಂಬುದಾಗಿ ಪರೀಕ್ಷೆ ಮಾಡಬಹುದಲ್ವಾ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ಸ್ to the church today is ee dinada sabhege iruvanta ondu dodda digilu yenandre christians so called people of god are losing their passion towards god christaru deva janarembudagi kareyalpaduvavaru deva redege iruva tamma vairagyavana kaledukollutiruvudu when people of god lose their passion towards god they become lukewarm ದೇವ ಜನರುಗಳು ದೇವರ ಕಡೆಗಿರುವ ತಮ್ಮ ವೈರಾಗ್ಯವನ್ನು ಕಳೆದುಕೊಳ್ಳುವಾಗ ಅವರು ಉಗರು ಬೆಚ್ಚಗಿನ ಅನುಭವದಲ್ಲಿರುವವರಾಗಿರ್ತಾರೆ ಸೊ ಲೆಟ್ ಮಿ ಟೆಲ್ ಯು ದ ಎನಿಮಿ ದ ಕಾಮನ್ ಎನಿಮಿ ದಟ್ ವಿ ಹ್ಯಾವ್ ಹಿ ಆಲ್ವೇಸ್ ಟ್ರೈ ಅಂಡ್ ಮೇಕ್ಸ್ ಆಲ್ ಎಫರ್ಟ್ ಟು ಡಲ್ ಅವರ್ ಇಂಟ್ರೆಸ್ಟ್ ಇನ್ ಅವರ್ ಸ್ಪಿರಿಚುವಲ್ activities and spiritual life oba huduvada shatru enandre aatmika jeevitadalli nammalli iruva sakkala ondu jagratayana hagiye kelagilisuvanta ondu karya many times people don't realize that they have lost their spiritual fervor aneka samayagalalli janrinda avarige tilkollikagalla aatmika utsukate aasaktiyana kalakondideve annuvudanna let me put it before you for our own personal evaluation
right kind of checklist aatmikavagi nammane parikshe maadi patti haaki kolluvudakkagi nanu vandana nimma mundidutene signs of losing fervor utsukate aasaktiyanna kaledukolluvudara soochane athava gurutugalu what could be the signs if we want to check or say that someone has lost that spiritual fervor यारो ओब्बरु तम्म आत्मिक उत्सुकते आसक्तियन्न कळकोंडिद्दारे अन्नुवाग अवरल्लि कंडुबरुव सूचनेगळेनु गुरुतुगळेनु they will find it easy to make excuses for missing the church or the fellowship or the prayer gatherings whatsoever sabhege baruvudakke aaradhanege baruvudakke prarthana kootagalige baruvudakke aaguvudilla anta heluvudakke nevagalanna kandukolluvudu people will find it so easy to excuse to miss the church ಜನರು ಸಭೆಗೆ ಬರುವುದನ್ನ ತಪ್ಪಿಸಿಕೊಳ್ಳಲಿಕ್ಕೆ ಹಲವು ನೆವಗಳನ್ನ ಕಂಡುಕೊಳ್ಳುತ್ತಾರೆ ನೋ ಇಫ್ ಸಮ್ವನ್ ಹೂ ಇಸ್ ಹ್ಯಾವಿಂಗ್ ದ ಬಾಯ್ಲಿಂಗ್ ಹಾರ್ಟ್ ಎಕ್ಸ್ಪೀರಿಯನ್ಸ್ ಇನ್ ದ ಹಾರ್ಟ್ ಫಾರ್ ಗಾಡ್ ದೇ ವಿಲ್ ಟೇಕ್ ಎವ್ರಿ ಎಫರ್ಟ್ ಟು ಮೇಕ್ ಶೂರ್ ದಟ್ ದೇ ಆರ್ ಪಾರ್ಟ್ ಆಫ್ ಗಾಡ್ಸ್ ಕಿಂಗ್ಡಮ್ ಆರ್ ಪಾರ್ಟ್ ಆಫ್ the services the worship that is going to take devarigoskara hrudayadalli kudiyuva anubhava iruvantavaru yare agirli avaru sakala prayatnavanna parishramamavanna martare aaradhanege barlike hagu innitara sakala prarthana kootagalalli palgollalike another sign innondu soochane enandre now they will find themselves drifting from relationship within the church ಅಂದ್ರೆ ಸಭೆಯ ಒಳಗಡೆ ಇರುವ ಸಂಬಂಧಗಳ ನಿಮಿತ್ತ ಆಗುವಂತಹ ಕಾರ್ಯಗಳನ್ನು ಕಂಡುಕೊಳ್ಳುತ್ತಾರೆ ಸಮ್ ಕೈಂಡ್ ಆಫ್ ರಿಲೇಶನ್ಶಿಪ್ ಟೇಕ್ಸ್ ಪ್ಲೇಸ್ ಯಾವುದಾದರೂ ಒಂದು ಸಂಬಂಧಗಳು ಸಭೆಯ ಒಳಗಡೆ ಆಗಿಬಿಡುತ್ತೆ ಪ್ರೈಮರಿ ಫೋಕಸ್ ಬಿಕಮ್ಸ್ ಡಲ್ ಆಗ ಪ್ರಾಥಮಿಕ ಗಮನ ಅನ್ನುವಂತಿದೆಯಲ್ಲ ಅದು ಹಾಗೆಯೇ ಕೆಳಗಿಳಿಯುತ್ತಾ ಬರುತ್ತೆ ಗಾಡ್ ಬಿಕಮ್ಸ್ ಡಿಮ್ ದೇವರ ಕಡೆಗೆ ದೃಷ್ಟಿ ಹರಿಸುವುದು ಅದು ಮಂದವಾಗಿ ಬಿಡುತ್ತೆ ಸೋ ದೇ ಫೈಂಡ್ ದೆಮ್ಸೆಲ್ವ್ಸ್ ಡ್ರಿಫ್ಟಿಂಗ್ ಫ್ರಮ್ ದ ರಿಲೇಶನ್ಶಿಪ್ ವಿತ್ ಇನ್ ದ ಚರ್ಚ್ ಅವರುಗಳು ಸಭೆಯಲ್ಲಿರುವ ಸಂಬಂಧಗಳ ಹಿಡಿತದಲ್ಲಿಯೇ ಇರುವವರಾಗಿ ಬಿಡುತ್ತಾರೆ ಅನದರ್ ಸೈನ್ ಇಸ್ ದೇ ಆರ್ ಈಸಿಲಿ ಅಫೆಂಡೆಡ್ ಇನ್ನೊಂದು ಸೂಚನೆ ಏನಂದ್ರೆ ಅವರು ಸುಲಭವಾಗಿ ಬಾಧಿಸಲ್ಪಡುತ್ತಾರೆ So they get easily offended. ಸರಳವಾಗಿ ಅತಿ ಸುಲಭ ರೀತಿಯಲ್ಲಿ ಬಾಧಿಸಲ್ಪಡುತ್ತಾರೆ. No one can tell anything to somebody. ಯಾರು ಸಹ ಅವರಿಗೆ ಏನನ್ನು ಹೇಳಬಾರದು ಹೇಳಲಿಕ್ಕಾಗಲ್ಲ. So the focus is me, myself, I. So because of that thing is still there, they are getting easily offended. ಗಮನ ಯಾವುದರ ಕಡೆಗೆ ಹೋಗ್ಬಿಡುತ್ತೆ ನಾನು ನನ್ನದು ಎಂಬುದರ ಕಡೆಗೆ ಗಮನ ಹರಿಯುವುದರಿಂದ ಇಂತಹ ಸಂಗತಿಗಳು ನಡೆಯುತ್ತೆ. If our focus is on God and if our heart is actually burning with that kind of heart, burning heart is there in the heart for God, ponal pogattum poda. ನಮ್ಮ ಗಮನ ನಮ್ಮ ದೃಷ್ಟಿ ದೇವರ ಕಡೆಗೆ ಕೊತ ಕೊತ ಎಂಬುದಾಗಿ ಕುದಿಯುವ ಹೃದಯದ ಅನುಭವದಲ್ಲಿರುವಾಗ ನಾವು ಹೇಳ್ತೇವೆ ಹೋದ್ರೆ ಹೋಗ್ಲಿ ಹೋಗೋ ರೈಟ್ ವಿ ವಿಲ್ ನಾಟ್ ಜಸ್ಟ್ ಮೇಕ್ ಇಟ್ ಆಸ್ ಎ ಬಿಗ್ ಒನ್ ನಾವು ಅದನ್ನ ದೊಡ್ಡ ವಿಷಯವಾಗಿ ಮಾಡಿಕೊಳ್ಳಲಿಕ್ಕೆ ಹೋಗಲ್ಲ ಅಂಡ್ ಅನದರ್ ಸೈನ್ ಆಫ್ ಲೂಸಿಂಗ್ ದ ಸ್ಪಿರಿಚುವಲ್ ಫೋವರ್ ಇಸ್ ಆತ್ಮಿಕ ಉತ್ಸುಕತೆ ಆಸಕ್ತಿಯನ್ನು ಕಳೆದುಕೊಳ್ತಾ ಇದ್ದೇವೆ ಅನ್ನುವುದಕ್ಕೆ ಇನ್ನೊಂದು ಸೂಚನೆ they are not much involved into worship aaradhaneyalli hechu palgolluvike andre todagisikollade iruvudu worship is something the ministry that we do to god aaradhana seve annuvantadu naavu devarige maaduva visheshavada seve whole heartedly it is supposed to be done poorna hrudayadalli aaradhane annuvudanna maadalpadbeku no maybe for the sake of coming to the church we may come but our heart whether it is really attached with god when we worship sabhege barbekalla anuvudakoskara navu bartheve adare aaradhane anta heluvaga nijavagiyu namma hrudaya devarondige ideya also it would reflect when it comes to giving we will find some excuses not to give athava koduvanta vishaya devarige koduvanta vishaya anta baruvaga navu nevagalanna karanagalanna heluvudu my question is to
question to all of us. ನಮ್ಮೆಲ್ಲರಿಗು ನನ್ನ ಒಂದು ಪ್ರಶ್ನೆ ಏನಂದ್ರೆ, Do you remember the experience that you had in your heart, in your spirit, in your mind? Now always, now you had that fervency towards God. Do you remember those days? ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸಿನಲ್ಲಿ ದೇವರಿಗೋಸ್ಕರ ಉತ್ಸುಕತೆಯಿಂದ ಆಸಕ್ತಿಯಿಂದ ಕೂಡಿದ ಆ ದಿವಸಗಳು ಜ್ಞಾಪಕದಲ್ಲಿದೆಯಾ? ಐ ಥಿಂಕ್ ವಿ ಹ್ಯಾವ್ ಟು ರೀಇಗ್ನೈಟ್ ದಟ್ ಪ್ಯಾಷನ್ ಅಗೈನ್. ಆ ಒಂದು ವೈರಾಗ್ಯ, ಆ ಒಂದು ಆಸಕ್ತಿಯನ್ನ ಪುನಃ ನೋಡಿ ನಾವು ತಂದುಕೊಳ್ಳಬೇಕು. ರೀಇಗ್ನೈಟ್ ದಟ್ ಸ್ಪಾರ್ಕ್ ಫಾರ್ ದ ಸ್ಪಿರಿಚುವಲ್ ಫರ್ವರ್. ಆ ಆತ್ಮಿಕ ಉತ್ಸುಕತೆಯ ಕಿಡಿಗಳನ್ನ ನಾವು ಪುನಃ ತಂದುಕೊಳ್ಳಬೇಕು. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5:19. ಒಂದು ಥೆಸಲೋನಿಕ 5:19. ಡು ನಾಟ್ quench the spirit. ಆ ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಆವಿಯೇ ಅವಿತ್ತು ಪೋಡಾದಿರುಂಗಳ್. ಪವಿತ್ರಾತ್ಮನನ್ನು ನಂದಿಸಬೇಡಿರಿ. Do not quench the spirit. ಆತ್ಮನನ್ನ ನಂದಿಸಬೇಡಿರಿ. Right, so that's a strong word to the church from apostle Paul. ಅಪೋಸ್ತಲನಾದ ಪೌಲನಿಂದ ಸಭೆಗೆ ಬರುತ್ತಾ ಇರುವಂತ ಒಂದು ಬಲವಾದ ಒಂದು ವಾಕ್ಯ. 2 Timothy 1:6, when Paul writes to Timothy. 2 Timothy 1:6 ಪೌಲನು ತಿಮೋತಿಗೆ ಬರೆಯುವಾಗ, I'm writing to encourage you to fan into a flame and rekindle the fire of the spiritual gift God imparted to you when I laid my hands upon you. ಆ ಕಾರಣ ನಾನು ನಿನ್ನ ತಲೆಯ ಮೇಲೆ ಅಸ್ತವನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾ ವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. Look at that, fan into a flame and rekindle the fire of the spiritual gift. ಗಮನಿಸಿ ನೋಡ್ರಿ, ಕೃಪಾ ವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ಹೇಳ್ತೇನೆ. ಆಮೆನ್, ಆಮೆನ್. Don't quench the spirit. ಆತ್ಮನನ್ನ ನಂದಿಸಲಿಕ್ಕೆ ಹೋಗಬೇಡ್ರಿ. Keep that spiritual fervor. ಆ ಆತ್ಮಿಕ ಉತ್ಸುಕತೆ, ಆಸಕ್ತಿಯನ್ನ ಕಾಪಾಡಿಕೊಳ್ಳ್ರಿ. As we saw that towards him, right, like a boiling heart. ನಾವು ನೋಡಿದ್ವಿ ಈಗಾಗಲೇ ಕುದಿಯುವ ಹೃದಯ. Keep your passion towards him, boiling heart. ಆತನೆಡೆಗೆ ಇರುವ ನಿಮ್ಮ ವೈರಾಗ್ಯವನ್ನ ಕುದಿಯುತ್ತಿರುವ ಹಾಗೆಯೇ ನೀವಿಟ್ಟುಕೊಳ್ಳ್ರಿ. Okay, the first virtue, diligence. ಮೊದಲನೆಯ ಸದ್ಗುಣ ಜಾಗ್ರತೆ. The second virtue, fervent in spirit. ಎರಡನೆಯ ಸದ್ಗುಣ ಆಸಕ್ತ ಚಿತ್ತರಾಗಿರುವುದು ಅಥವಾ ನಾವು ಉತ್ಸುಕತೆಯಿಂದಿರುವುದು. Third virtue for today. ಈ ದಿನದ ಮೂರನೆಯ ಸದ್ಗುಣ, serve the Lord. ದೇವರಿಗೆ ಸೇವೆ ಮಾಡಿರಿ. Enthusiastically serve the Lord. Andre aananda baritaragi utsukaragi seve madiri. Kartharukku uliyam cheyungal. Kartanige seve madiri. How do we serve the Lord? Naavu devarige hege seve madbeku? There are few ways, right? We serve the Lord. Devarige seve madlike kelavu darigalive. Serving God is a demonstration of our love towards him. ದೇವರಿಗೆ ಸೇವೆ ಮಾಡುವುದು ಅಂತ ಹೇಳುವಾಗ ನಮ್ಮ ಪ್ರೀತಿಯನ್ನ ದೇವರಿಗೆ ತೋರಿಸುವುದು. Now to demonstrate our love towards him, we serve others. ದೇವರಿಗೆ ನಾವು ಪ್ರೀತಿ ತೋರಿಸಿ ಸೇವೆ ಮಾಡುವುದು ಅಂತ ಹೇಳುವಾಗ ಇತರರಿಗೆ ನಾವು ಸೇವೆ ಮಾಡಿ ಪ್ರೀತಿ ತೋರಿಸುವುದು. Deuteronomy 10:12. ಧರ್ಮೋಪದೇಶ ಕಾಂಡ 10:12. Deuteronomy 10:12. ಧರ್ಮೋಪದೇಶ ಕಾಂಡ 10:12. And now Israel, what does the Lord your God ask of you but to fear the Lord your God, to walk in obedience to him, to love him, to serve the Lord your God with all your heart, with all your soul. ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲಿ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ. ಸರ್ವಿಂಗ್ ದ ಲಾರ್ಡ್, ಒನ್ ಸೈಡ್ ವರ್ಷಿಪಿಂಗ್ ದ ಲಾರ್ಡ್, ಇಟ್ಸ್ ಎ ಸರ್ವಿಸ್. ದೇವರಿಗೆ ಸೇವೆ ಮಾಡಿರಿ ಅಂತ ಹೇಳುವಾಗ ಒಂದು ಕಡೆಯಲ್ಲಿ ಆರಾಧನಾ ಸೇವೆ, ದೇವರನ್ನ ಆರಾಧಿಸುವುದು. ಅನದರ್ ವೇ, ಡೆಮಾನ್ಸ್ಟ್ರೇಟಿಂಗ್ ಅವರ್ ಲವ್ ಟುವರ್ಡ್ಸ್ ಗಾಡ್ through serving others. ಇನ್ನೊಂದು ಕಡೆಯಲ್ಲಿ ನೋಡುವಾಗ ಇತರರಿಗೆ ಸೇವೆ ಮಾಡುವುದರ ಮೂಲಕ ದೇವರಿಗೆ ನಮ್ಮ ಪ್ರೀತಿಯನ್ನು ತೋರಿಸುವುದು. Here the Bible says,
ಇಲ್ಲಿ ಸತ್ಯವೇದವು ಹೇಳುತ್ತಾ ಇದೆ Serve the Lord your God with all your heart with all your soul ನಿಮ್ಮ ದೇವರದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪ್ರಾಣದಿಂದಲೂ ಸೇವೆ ಮಾಡ್ರಿ We are called to serve our God wholeheartedly ನಮ್ಮ ದೇವರನ್ನ ಪೂರ್ಣ ಮನಸ್ಸಿನಿಂದ ಸೇವೆ ಮಾಡುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ When Paul writes in the epistles ಪೌಲನು ಪತ್ರಿಕೆಗಳಲ್ಲಿ ಬರೆಯುವಾಗ He writes this in Colossians chapter 3 ಕೊಲಸೆ 3ನೇ ಅಧ್ಯಾಯದಲ್ಲಿ ಆತನು ಹೀಗೆ ಬರೆಯುತ್ತಾನೆ Colossians 3 verse 23 ಕೊಲಸೆ 3:23 and whatever you do do it heartily or wholeheartedly as to the Lord and not to men ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರ ಮಾಡುವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ ಎದೈ ಸೇದಾಲಂ ಅದೇ ಮನುಷ್ಯರಕ್ಕೆಂದ್ರೆ ಸೇಯಾಮಲ್ ಕರ್ತರಕ್ಕೆಂದ್ರೇ ಮನಪೂರ್ವಮಾಯ್ ಸೇಯಂಗಳ್ ಯಾವುದನ್ನ ಮಾಡಿದರೂ ಸರಿ ಅದನ್ನ ಮನುಷ್ಯರಿಗೆಂದು ಮಾಡದೆ ಮನಪೂರ್ವಕವಾಗಿ ಕರ್ತನಿಗೋಸ್ಕರ ಎಂದು ಮಾಡಿರಿ ಮೆನಿ ಪೀಪಲ್ ವೆನ್ ದೇ ಥಿಂಕ್ ದಟ್ ದೇ ಸರ್ವ್ ದ ಲಾರ್ಡ್ They get discouraged by looking at some of the criticism from men. ಅನೇಕರು ದೇವರಿಗೆ ಎಂಬುದಾಗಿ ಸೇವೆ ಮಾಡುವಾಗ ಮನುಷ್ಯರ ಕಡೆಯಿಂದ ಬರುವ ಟೀಕೆ ಪರಿಹಾಸ್ಯಗಳನ್ನು ಅವರು ಪರಿಗಣಿಸಿ ಬಿಡುತ್ತಾರೆ People sometimes they would appreciate, sometimes they would discourage, sometimes they would criticize. But all these things we can take it to evaluate our own life, but not to give up. Continue and pursue the very call that God has given to each one of us. ಕೆಲವು ಸಮಯಗಳಲ್ಲಿ ಜನರು ನಮ್ಮನ್ನು ಹೊಗಳುತ್ತಾರೆ ತೆಗೆಳುತ್ತಾರೆ ಪ್ರಶಂಸಿಸುತ್ತಾರೆ ಬೆನ್ನು ತಟ್ಟುತ್ತಾರೆ ಟೀಕೆ ಮಾಡುತ್ತಾರೆ ಆದರೆ ಇವೆಲ್ಲವನ್ನು ನಾವು ತೆಗೆದುಕೊಳ್ಳದೆ ನಾವು ದೇವರ ಕಡೆಗೆ ಜಾಗೃತೆಯಿಂದ ಸೇವೆ ಮಾಡುವವರಾಗಿರಬೇಕು Never do anything unto men. ಮನುಷ್ಯರಿಗೆಂದು ಏನನ್ನು ಮಾಡಬೇಡ್ರಿ ಡೂ ಎವ್ರಿಥಿಂಗ್ ಆಸ್ ಇಫ್ ಯು ಆರ್ ಡೂಯಿಂಗ್ ಅನ್ ಟು ದ ಲಾರ್ಡ್ ನೀವು ಏನೇ ಮಾಡಿದರೂ ಸರಿ ಸಕಲವನ್ನ ದೇವರಿಗೆಂದು ಮಾಡಿರಿ ವಾಟ್ ಎವರ್ ನೋ ಯುವರ್ ಕೆರಿಯರ್ ಯುವರ್ ಸ್ಟಡೀಸ್ ನೋ ವೆನ್ ನೋ ಬಡಿ ಲುಕ್ಸ್ ಅಟ್ ಯು ಯು ಆರ್ ದೇರ್ ಆಲ್ ಅಲೋನ್ ಯುವರ್ ಟೈಮ್ ಯುವರ್ ದ ಪ್ರಯಾರಿಟೀಸ್ ಎವ್ರಿಥಿಂಗ್ Let it be unto your God. Nimma kelasa, nimma udyoga samaya, neevu pratyekavagi ekaangiyagi yaru nodade iruvanta sandarbhadalliyu sakalavana neevu kartanigendu neevu devarigendu maadri. When it comes to the service unto God in terms of worship, in terms of prayer. Devarige seve anta baruvaga prarthaneya roopavagiyu hagu aaradhaneya roopavagiruvaga and also when you do the service to others as you serve the lord mattu nivu itarrige seve maduvaga kartanige seve madida hage baruvaga look at psalms 100 verse 2 kirtane 100ne adhyaya 2ne vachana serve the lord with gladness ಯಹೋವನನ್ನು ಸಂತೋಷದಿಂದ ಸೇವಿಸಿರಿ ಸರ್ವ್ ದ ಲಾರ್ಡ್ ವಿತ್ ಗ್ಲಾಡ್ನೆಸ್ ಯಹೋವನನ್ನು ಆನಂದದಿಂದ ಸೇವಿಸಿರಿ ನಾಟ್ ವಿತ್ ಸ್ಯಾಡ್ನೆಸ್ ಗ್ಲಾಡ್ನೆಸ್ ದುಃಖದಿಂದ ಅಲ್ಲ ಸಂತೋಷದಿಂದ ಸರ್ವ್ ಹಿಮ್ ವರ್ಷಿಪ್ ಹಿಮ್ ವಿತ್ ಗ್ಲಾಡ್ನೆಸ್ ಸಂತೋಷದಿಂದಲೂ ಉತ್ಸಾಹದಿಂದಲೂ ಆತನನ್ನು ಸೇವಿಸಿರಿ ಸೇವೆ ಮಾಡಿ ವೆನ್ ಯು ಸಿಂಗ್ ದ ಪ್ರೈಸಸ್ ಅಂಟ್ ಯುವರ್ ಗಾಡ್ ಸಿಂಗ್ ವಿತ್ ಸಿಂಗ್ ದೋಸ್ ಸಾಂಗ್ಸ್ with gladness in your heart nimma devarige haadugalanna stuti padagalanna heluvaga santoshadinda aanandadinda neevu sallisiri let us finish by reading this verse in deuteronomy chapter 28 dharmopadeshakaanda 28ne adhyayada ondu vachanavanna oduvudara moolaka naavu mugislike hogona look at the verses 47 and 48 there ಅಲ್ಲಿರುವ 47 ಮತ್ತು 48ನೆಯ ವಚನವನ್ನ ನೋಡ್ರಿ ಬಿಕಾಸ್ ಯು ಡಿಡ್ ನಾಟ್ ಸರ್ವ್ ದ ಲಾರ್ಡ್ ಯುವರ್ ಗಾಡ್ ವಿತ್ ಜಾಯ್ ಅಂಡ್ ಗ್ಲಾಡ್ನೆಸ್ ಆಫ್ ಹಾರ್ಟ್ ಫಾರ್ ದ ಅಬಂಡೆನ್ಸ್ ಆಫ್ ಎವ್ರಿಥಿಂಗ್ ನಿಮಗೆ ಸಮೃದ್ಧಿಯುಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯಹೋವನನ್ನು ಹರ್ಷಾನಂದಗಳುಳ್ಳವರಾಗಿ ಸೇವಿಸದೆ ಹೋದದರಿಂದ ಲುಕ್ ಅಟ್ ಕೇರ್ಫುಲ್ಲಿ ಸಗಲಮು ಪರಿಪೂರ್ಣಮಾಯಿರುಕೈ ನೀ ಮನಮಗಿಚ್ಚಿಯೋಡು ಕಳಿಪ್ಪೋಡು ಉನ್ ದೇವನಾಗಿಯ ಕರ್ತರೈ ಸೇವಿಯಾಮರ್ ಪೋಣದ ನಿಮಿತ್ತ ನಿಮಗೆ ಸಮೃದ್ಧಿಯುಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯಹೋವನನ್ನು ಹರ್ಷಾನಂದಗಳುಳ್ಳವರಾಗಿ ಸೇವಿಸದೆ ಹೋದದ್ದರಿಂದ Therefore you shall serve your enemies
whom the Lord will send against you in hunger, in thirst, in nakedness, and in need of everything. And he will put a yoke of iron on your neck until he has destroyed you. Sevisade hoda darinda Yehovanu nimma mele shatrugalannu baramaduvanu haga neevu asivu bayarikegalullavaragi batteyu yenu illade aa shatrugalige sevakaragabekaguvudu. Right, God deals it so strictly here. Devaru illi noduvaga bahala gambheeravagi aatanu pariganisutta idane. It's a very serious thing. Idu gambheeravada vishaya. Right, when everything is given, when everything is in abundance, you did not show me with gladness. Sakalavu kodalpattaga sakalavu atyadhikavagi kodalpattaga neevu arshananda ullavaragi sevisalilla. Some people will find something in everything to murmur. ಕೆಲವರು ಎಲ್ಲದರಲ್ಲಾಗಿರಲಿ ಯಾವುದರಲ್ಲಾಗದ್ರಲ್ಲೂ ಆಗಿರಲಿ ಗುಣುಗುಟ್ಟುವಿಕೆಯಲ್ಲಿರ್ತಾರೆ. ಬಟ್ ಸಮ್ ಪೀಪಲ್ ವಿಲ್ ಫೈಂಡ್ ಸಮಥಿಂಗ್ ಇನ್ ಎವ್ರಿಥಿಂಗ್ ಟು ರಿಜಾಯ್ಸ್ ಓವರ್, ಟು ಗಿವ್ ಪ್ರೈಸಸ್ ಟು ಗಾಡ್. ಆದರೆ ಕೆಲವರು ಎಲ್ಲದರಲ್ಲಿಯೂ ಆಗಿರಬಹುದು, ಯಾವುದಾದ್ರೂ ಒಂದು ವಿಷಯದಲ್ಲಿ ಆಗಿರಬಹುದು, ಅದರಲ್ಲಿ ಸಂತೋಷದಿಂದಲೂ ಹರ್ಷಾನಂದ ಉಳ್ಳವನ್ನ ಕಂಡುಕೊಂಡು ದೇವರಿಗೆ ಸೇವೆ ಮಾಡ್ತಾರೆ. What kind of persons we are. ಎಂತಹ ವ್ಯಕ್ತಿಗಳು ನಾವಾಗಿದ್ದೇವೆ. So these are three virtues that Paul is talking about in Romans 12:11. Roma 12:11 ralli Paulanu ee mooru mukhyavada sadgunagalanna kuritagi helta idane. Jagrate, diligence, or asadiyayiramal jagratayirunga, aalasyavagirade jagrate indirre, fervent in spirit aavile analayirungal. ನೀವು ಆಸಕ್ತ ಚಿತ್ತರಾಗಿರ್ರಿ, ಆತ್ಮದಲ್ಲಿ ಉತ್ಸಾಹ ಭರಿತರಾಗಿರ್ರಿ. ಸರ್ವ್ ದ ಲಾರ್ಡ್, ಕರ್ತನಿಗೆ ಊಳಿಯಂ ಚೇಯಂಗಳ್, ಮತ್ತು ಕರ್ತನಿಗೆ ನೀವು ಸೇವೆ ಮಾಡಿರಿ. ಮೇ ದ ಲಾರ್ಡ್ ಬ್ಲೆಸ್ ಅಸ್, ದೇವರು ನಮ್ಮನ್ನು ಆಶೀರ್ವದಿಸಲಿ. ಮೇ ದಿಸ್ ವರ್ಡ್ಸ್ ಕಂಟಿನ್ಯೂ ಟು ಮಿನಿಸ್ಟರ್ ಟು ಅಸ್, ಈ ವಾಕ್ಯಗಳು ಸತತವಾಗಿ ನಮಗೆ ಸೇವೆ ಮಾಡಲಿ. ಲೆಟ್ಸ್ ಪ್ರೇ ಟುಗೆದರ್, ಲೆಟ್ಸ್ ಕಮಿಟ್ ಅವರ್ ಲೈಫ್ಸ್ ಟು ಗಾಡ್. ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ ಮತ್ತು ನಮ್ಮ ಜೀವಿತವನ್ನ ದೇವರಿಗೆ ಸಮರ್ಪಿಸೋಣ. We will just yield our life to the word of God. ದೇವರ ವಾಕ್ಯಕ್ಕೆ ನಮ್ಮ ಜೀವಿತಗಳನ್ನು ಅರ್ಪಿಸೋಣ. Father, we thank you so much for your word. ತಂದೆಯೇ, ನಿನ್ನ ವಾಕ್ಯಗಳಿಗಾಗಿ ನಾವು ಬಹಳ ಕೃತಜ್ಞತೆ ಉಳ್ಳವರಾಗಿದ್ದೇವೆ. Help each one of us to evaluate our own life in the light of the scripture that we have meditated upon. ದೇವರೇ, ನಾವು ಧ್ಯಾನಿಸಿದ ವಾಕ್ಯದ ಅಡಿದಾವರಿಯಲ್ಲಿ ನಾವೊಬ್ಬೊಬ್ಬರು ನಮ್ಮ ಜೀವಿತವನ್ನ ಮೌಲ್ಯಮಾಪನ ಮಾಡಿ ಪರೀಕ್ಷಿಸಿಕೊಳ್ಳಲು ಸಹಾಯ ಮಾಡಪ್ಪ. Help us to be diligent. ದೇವರೇ, ಜಾಗ್ರತೆಯಿಂದ ಇರಲು ನಮಗೆ ಸಹಾಯವನ್ನ ಮಾಡು. Help us to keep up our spiritual fervor. ದೇವರೇ, ನಮ್ಮ ಆತ್ಮಿಕ ಉತ್ಸುಕತೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡು. Help us to serve our God wholeheartedly. ನಮ್ಮ ದೇವರಿಗೆ ಪೂರ್ಣ ಹೃದಯದಿಂದ ಸೇವೆ ಮಾಡಲು ನಮಗೆ ಸಹಾಯ ಮಾಡು. Bless everyone who has taken part in the service of God. ದೇವರೇ, ಈ ಆರಾಧನೆಯಲ್ಲಿ ಪಾಲ್ಗೊಂಡ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು. In Jesus name. ಯೇಸುವಿನ ನಾಮದಲ್ಲಿ. Amen. 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 Today being the first Sunday of this month of July. ಈ ದಿನ ಈ ಜುಲೈ ತಿಂಗಳ ಮೊದಲ ಭಾನುವಾರವಾಗಿದೆ. We'll take this time to remember what the Lord Jesus Christ told us to remember, his death, his sacrificial death and bloodshed on the cross, and we are going to take part in the communion. ಯೇಸು ಕ್ರಿಸ್ತನು ಆತನ ಶ್ರಮ, ಆತನ ಮರಣಗಳನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಹೇಳಿದ್ದಾನೆ. ಆದುದರಿಂದ ಈ ಸಮಯವನ್ನು ಅದಕ್ಕಾಗಿ ತೆಗೆದುಕೊಂಡು ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಳೋಣ. Even as you are there in your houses, ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವಿರುವಾಗಲೇ, right, as a family, as people of God, prayerfully, right, with the heart of obedience, as we yield ourselves to God with prayer, with submission, we will take part in it. ಕುಟುಂಬವಾಗಿ ದೇವ ಜನರಾಗಿ ಸಮರ್ಪಿಸಲ್ಪಟ್ಟ, ಒಪ್ಪಿಸಿ ಕೊಡಲ್ಪಟ್ಟಂತ ಹೃದಯದೊಂದಿಗೆ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವ. As Jesus told his disciples, right, this is
My body, which is broken for you, he broke the bread and he gave it to them. Yesu tanu shishyarige hige helidanu tanna kaigalalli rottiyannu tegedukondu muridu idu nimagoskara muriyalpaduva nanna shariravendanu. The same manner he took the cup and he said, ade reetiyagi aatanu paatrayina tegedukondu hige helidanu, this is my blood which is shed for you. Idu nimagoskara surisalpaduva nanna raktavagide. So these are the elements which symbolizes the broken body and the shed blood of Jesus Christ. Hivu Yesu Kristana muriyal pattanta shariraku surisal pattanta aatana raktaku guruta agirva padartha igalagillive. Let's take part in it prayerfully, fearfully, with all reverence to God. Prarthana purvakavagi devarige sallisabekada sakala bhayabhaktiyondige ನಾವಿದರಲ್ಲಿ ಪಾಲು ತೆಗೆದುಕೊಳ್ಳೋಣ. ಅತಿಶಯವಾದ Amen. Amen. Praise God. Devarige stotra. God is good. Devaru ollayavanu. His love endures forever. Aathana preeti shashvatavadadu. God would lead us, guide us, provide all of our needs and protect us from all kinds of evils and dangers in this world. Devaru thane namana marga nadesali kaapadali mattu ee jagatinalliruva sakala apayagalinda namana tappisi kaapadali. May all be blessed people of God. Deva janre neevellaru aashirvadisalpattavaragire. Even now as we close the service, naavu ee aaradhane mugisuva hagiye, right, the team would come and sing a song to us. ತಂಡದವರು ಬಂದು ಒಂದು ಗೀತೆಯನ್ನು ಹಾಡುವಾಗ sing a song for us, so we will join them worshiping God. At that same time, if anybody wants to give to the Lord, you can just do the bank transfer or whatever the way that you can do, you can give unto the God, unto the Lord. Andre avaru onda haadanna haaduvaga now devarana aaradhisuta devarige sallisabekada kaanikegalanna sallisona bank transfer maadabodu neevu bankige neeravagi athava yava vidhadalli neevu kaanikena sallisbeku aa vidhadalli neevu sallisabodu. சொந்தமானார் என்னந்துமே மன்னாதி மன்னன் என்னை தேடி வந்தார் என்ன பேரும்பமே தெய்வாதி தேவன் என் சொந்தமானார் என்னந்துமே மன்னாதி மன்னன் என்னை தேடி வந்தார் என்ன பேரும்பமே சந்தோஷமே என்னுள்ளத்தில் நதியாலை பாயுதே சர்வ வல்லவர் இயேசுவே என் வாழ்வின் சொந்தமே சந்தோஷமே என் உள்ளத்தில் நதியாய் பாயுதே சர்வ வல்லவர் இயேசுவே என் வாழ்வின் சொந்தமே கட்டுகளை எல்லாம் மிதித்து விட்டாரே கழிகூர்ந்து பாடிடுவேன் கிருபைகள் தந்தார் வல்லமை தந்தார்
கட்டுகளையெல்லாம் உடைத்து விட்டாரே களி கூர்ந்து பாடிடுவேன் இருவைகள் தந்தார் வல்லமை தந்தார் என்னாலும் நன்றி சொல்வேன் சந்தோஷமே என் உள்ளத்தில் நதியாய் பாயுதே சர்வ வல்லவர் இயேசுவே என் வாழ்வின் சொந்தமே சந்தோஷமே என் உள்ளத்தில் நதியாய் பாயுதே சர்வ வல்லவர் இயேசுவே என் வாழ்வின் சொந்தமே தேவாதி தேவன் என் சொந்தமானார் என்ன ஆனந்தமே மன்னாதி மன்னன் என்னை தேடி வந்தார் என்ன பேரென்பமே தெய்வாதி தேவன் என் சொந்தமானார் என்ன ஆனந்தமே மன்னாதி மன்னன் என்னை தேடி வந்தார் என்ன பேரென்பமே Let's pray. Now prarthane madona. Gracious loving heavenly father. ಕೃಪಾ ಪೂರ್ಣನಾದ ಪ್ರೀತಿ ಸ್ವರೂಪಿಯಾದ ನಮ್ಮ ಪರಲೋಕದ ತಂದೆಯೇ ವಿ ವಾಂಟ್ ಟು ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ಆಪರ್ಚುನಿಟಿ ವಾನ್ಸ್ ಅಗೈನ್ ದೇವರೇ ಮತ್ತೊಂದು ಆವರ್ತಿ ಈ ಒದಗಿಸಿ ಕೊಡಲ್ಪಟ್ಟಂತ ಈ ಸದಾವಕಾಶಕ್ಕಾಗಿ ನಾವು ವಂದನೆ ಹೇಳ್ತೇವೆ ಪ್ರೇ ದಟ್ ಯು ವುಡ್ ಟಚ್ ಎವ್ರಿವನ್ and bless each one who has taken part in the service ದೇವರೇ ನಾವು ಪ್ರಾರ್ಥಿಸುತ್ತೇವೆ ಈ ಆರಾಧನೆಯಲ್ಲಿ ಪಾಲ್ಗೊಂಡಂತ ಒಬ್ಬೊಬ್ಬರನ್ನ ನೀನು ಸ್ಪರ್ಶಿಸು ಮತ್ತು ಆಶೀರ್ವದಿಸು ಕೀಪ್ ಎವ್ರಿ ಒನ್ ಸೇಫ್ ಅಂಡ್ ಸೌಂಡ್ ದೇವರೇ ಎಲ್ಲರನ್ನ ಸುರಕ್ಷಿತವಾಗಿಯೂ ಜೋಪಾನವಾಗಿಯೂ ನೀನು ಕಾಪಾಡು ಬ್ಲೆಸ್ ದ ಆಫರಿಂಗ್ಸ್ ಆಫ್ ಗಾಡ್ ದೇವರೇ ಕಾಣಿಕೆಗಳನ್ನ ನೀನು ಆಶೀರ್ವದಿಸು ಬ್ಲೆಸ್ ಎವ್ರಿ ಒನ್ಸ್ ಫ್ಯಾಮಿಲಿ ದೇರ್ ಕೆರಿಯರ್ ಅಂಡ್ ವಾಟ್ ಎವರ್ ದೇ ಡೂ ಆಫ್ ಗಾಡ್ ಲೆಟ್ God's blessings be upon them devare prati kutumbagalannu avaru maduva udyoga avaru maduva kelasa avaru maduva sakala karyagalanna neenu aashirvadisendu naavu kelutteve we give you the glory and honor naavu ninage mahimeyannu ganateyannu sallisutteve jesus name we pray yesuvina naamadalli naavu prarthisutteve amen 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 ellaruma sendu chellalama ellaru seri naavu helona enathumave yehovanannu kondadu ನನ್ನ ಸರ್ವೇಂದ್ರಿಯೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಆಮೆನ್ ಆಮೆನ್ ಮೇ ದ ಗ್ರೇಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದ ಲವ್ ಆಫ್ ಗಾಡ್ ದ ಫಾದರ್ ತಂದೆಯಾದ ದೇವರ ಪ್ರೀತಿಯು ದ ಸ್ವೀಟ್ ಅಬೈಡಿಂಗ್ ಪ್ರೆಸೆನ್ಸ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್ ಪವಿತ್ರಾತ್ಮನ ಮಧುರವಾದ ಪ್ರಸನ್ನತೆಯು ಅಬೈಡ್ ವಿತ್ ಅಸ್ ನೌ ಅಂಡ್ ಫಾರ್ ಎವರ್ ಮೋರ್ ನಮ್ಮೆಲ್ಲರೊಂದಿಗೆ ಈಗಲೂ ಸದಾಕಾಲವು ನೆಲೆಗೊಂಡಿರಲಿ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹ್ಯಾವ್ ಅ ಗ್ರೇಟ್ ವೀಕ್ ಒಂದು ಆಶೀರ್ವದಿಸಲ್ಪಟ್ಟ ವಾರವಾಗಿರಲಿ